ಸಹ್ಯಾದ್ರಿ ಕಾಡಿನಲ್ಲಿ ಸಿಕ್ಕಿಕೊಂಡಂತ ಹುಳುವಿನ ಹಾಗೆ ಆಗೋಗಿದ್ದ ದುರ್ಗಪ್ಪ ಅಂತ ಹೇಳ್ತಾರಲ್ಲ ಹಾಗೆ ಜಬ್ಬಾರು ಕೂಡ ಲೈನ್ ಮೆನ್ ದುರ್ಗಪ್ಪನ ಹಾಗೆ ತೊಂದರೆಗೆ ಸಿಕ್ಕಿಕೊಂಡಿದ್ದಂತ ಮನುಷ್ಯ ಅಂತ ಹೇಳ್ತಾ ಇದಾರೆ ಪೋಸ್ಟ್ ಆಫೀಸ್ನವರು ತಮ್ಮ ಸೇವೆಯನ್ನ ವಿಸ್ತರಿಸ್ತಾ ಹೋದ್ರು ದುರಂತ ಏನು ಅಂತಂದ್ರೆ ಅವರು ವಿಸ್ತರಿಸಿರುವ ರೀತಿ ಇದೆಯಲ್ಲ ಅದು ಒಬ್ಬ ನಮ್ಮ ಜಬ್ಬಾರ್ಗೆ ಇನ್ನಿಲ್ಲದ ತೊಂದರೆಯಲ್ಲಿ ಸಿಕ್ಕಾಕ್ ಪೋಸ್ಟ್ ಕೊಡೋದಲ್ದೇ ಪ್ರತಿದಿನ ಪೋಸ್ಟ್ ಬಾಕ್ಸ್ ಗಳ ಹತ್ರ ಹೋಗಿ ಆ ಎಲ್ಲಾ ಕಾಗದಗಳನ್ನ ಪತ್ರಗಳನ್ನ ಸಂಗ್ರಹಿಸಿಕೊಂಡೋಗಿ ಆಫೀಸ್ ಆಫೀಸ್ಗೆ ಕೊಡಬೇಕಾಗಿತ್ತು ಎಲ್ಲರಿಗೂ ನಮಸ್ಕಾರ ನಾನು ವೆಂಕಟೇಶ್ ಬಿ ಕನ್ನಡ ಉಪನ್ಯಾಸಕ ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ನಾನು ಎರಡನೇ ಪಿ ಯು ಸಿ ಸಂಬಂಧಪಟ್ಟ ಹಾಗೆ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ನೀಳ್ಗತೆ ಗದ್ಯಕಥನ ಕೃಷ್ಣೇಗೌಡನ ಆನೆ ಎನ್ನುವಂತಹ ಈ ಕಥೆಯನ್ನ ಕುರಿತು ಮಾತನಾಡ್ತಾ ಇದ್ದೆ ನಾನು ಎಲ್ಲಿವರೆಗೂ ಈ ಕಥೆಯನ್ನ ಮಾತನಾಡಿದ್ದೆ ಅಂತಂದ್ರೆ ಡ್ರೈವರು ಪರಂಧಾಮಕ್ಕೆ ಹೋದಂತಹ ಸಂದರ್ಭದವರೆಗೂ ಕೂಡ ನಾನು ಮಾತಾಡ್ತಾ ಇದ್ದೆ ಅಂದ್ರೆ ಕ್ಲೀನರ್ ನಾಯರ್ ಮತ್ತು ವೇಲಾಯುಧನ ಅವಜ್ಞೆಯಿಂದಾಗಿ ಉದಾಸೀನದಿಂದಾಗಿ ನೆಗ್ಲಿಜೆನ್ಸ್ ಇಂದಾಗಿ ಡ್ರೈವರು ಯಾವುದೋ ಕಾರಣಕ್ಕಾಗಿ ಅಂದ್ರೆ ನಾನು ಈಗಾಗಲೇ ಮಾತಾಡಿದ್ನಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅವನು ಪ್ರಾಣವನ್ನ ಕಳ್ಕೊತಾನೆ ಅಂದ್ರೆ ನಾಟಾಗು ಮತ್ತು ಲಾರಿಗೂ ಕಟ್ಟಿದ್ದಂಥ ಅಗ್ಗವನ್ನ ಬಿಚ್ಚದೆ ಆನೆಗೆ ಆ ದಿಮ್ಮಿಗಳನ್ನು ಉರುಳಿಸುವುದಕ್ಕೆ ವೇಲಾಯ್ದ ಆಜ್ಞೆಯನ್ನು ಮಾಡ್ತಾನೆ ಪಾಪ ಅದು ಗೊತ್ತಿಲ್ಲಲೋ ನಾಟಾಗು ಮತ್ತು ಲಾರಿಗೂ ಕಟ್ಟಿರುವಂತ ಹಗ್ಗ ಬಿಚ್ಚು ಅಂತ ಹೇಳಕ್ ಆಯ್ತದ ಆನೆ ಇಲ್ಲ ಆ ತರದ್ದೇನು ಇಲ್ಲ ಅವನು ಏನ ಹೇಳದ್ನೋ ಆಜ್ಞೆ ಕೊಟ್ನೋ ಅದ್ರ ತಕ್ಕ ಹಾಗೆ ಅದನ್ನ ನಡ್ಕೊಳ್ತು ಪಾಪ ಸರಿ ಡ್ರೈವರ್ ಮಹಾಶಯ ಆ ಸ್ಟೈನಿಂಗ್ ಮೇಲೆ ಮಲಗಿದ್ದ ಹಾಗೆ ಉರುಳತ್ತಲ್ವಾ ಲಾರಿ ಏನು ಅಪಾಯ ಆಗುವಂತ ಸಂದರ್ಭ ಇರಲಿಲ್ಲ ಆದರೆ ಆ ಕ್ಯಾಬಿನ್ ನಲ್ಲಿ ಇಟ್ಟಿದ್ದಂತ ಮಣಬಾರದ ಜಾಕ ಅವನ ತಲೆ ಮೇಲೆ ಬಿದ್ದು ಅವನ ಖಮಕ್ ಖಿಮಕ್ ಅನ್ನದೆ ಅಲ್ಲೇ ಪ್ರಾಣ ಬಿಟ್ಬಿಟ್ಟ ಆ ವಿಷಯ ಯಾರಿಗೂ ಗೊತ್ತಾಗದ ಹಾಗೆ ಶಿವೇಗೌಡ್ರು ಕೃಷ್ಣೇಗೌಡ್ರು ಮತ್ತಿತರ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸೇರ್ಕೊಂಡು ಅದನ್ನ ಮುಚ್ಚಾಕ್ತಾರೆ ಯಾಕಂದ್ರೆ ಇವೆಲ್ಲವೂ ಕೂಡ ರಾತ್ರಿ ಹೊತ್ತು ನಡೀತಾ ಇದ್ದಂತ ಅವಿವೇಕಗಳು ಕೆಟ್ಟ ಕೆಲಸಗಳು ಪೊಲೀಸವರ್ಗಾಗ್ಲಿ ಅವ್ರಿಗಾಗ್ಲಿ ಇವ್ರಿಗಾಗಿ ತಿಳ್ಸೋದಕ್ ಸಾಧ್ಯ ಆಗ್ಲಿಲ್ಲ ಇದು ಗುಸುಗುಸು ಸುದ್ದಿಯಲ್ಲೇ ಎಲ್ಲರಿಗೂ ಒಪ್ತು ಬನ್ನಿ ಇಂದಿನ ತರಗತಿಯಲ್ಲಿ ಆ ತರದ ಯಾವ್ದಾದ್ರು ವಿಶೇಷವಾದಂತ ಸ್ವಾರಸ್ಯ ಇರುವಂತಹ ಸಂದರ್ಭವನ್ನ ನಮಗೆ ಪೂರ್ಣಚಂದ್ರ ತೇಜಸ್ವಿ ಅವರು ಬಿಟ್ಕೊಡ್ತಾರ ನೋಡೋಣ ಈ ಒಳಗಡೆ ಕೃಷ್ಣೇಗೌಡ ನಾನೇ ಐದನೇ ತರಗತಿ ಇದು ಮುಂದಕ್ಕೆ ನೋಡೋಣ ಅಧ್ಯಾಯ ಐದು ಐದನೇ ತರಗತಿ ಅಧ್ಯಯ್ಯ ಐದನ್ನ ಮಾತಾಡ್ತಾ ಇದ್ದೀವಿ ಮುಂದುವರೆದಾಗೆ ಇಲ್ಲಿ ಯಾವೆಲ್ಲ ವಿಷಯಗಳನ್ನ ನಮ್ಗೆ ಹಂಚ್ಕೊಡ್ತಾರೆ ನಾನು ನಾನು ಅಂತಂದ್ರೆ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅಂತ ನೀವು ಪ್ರತಿ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಿರೂಪಕರು ನಾನು ಅಂತೆಲ್ಲ ಮಾತಾಡಿದಾಗೆಲ್ಲ ನೇರವಾಗಿ ಪೂರ್ಣಚಂದ್ರ ತೇಜಸ್ವಿ ಅಂತಾನೆ ಅರ್ಥ ನಾನು ಎಲೆಕ್ಟ್ರಿಕಲ್ ಬಿಲ್ ಕಟ್ಟಲು ವೆಟರ್ನರಿ ಆಸ್ಪತ್ರೆ ಎದುರು ಹೋಗುತ್ತಿರಬೇಕಾದ್ರೆ ಫೋಸ್ಟ್ ಮನ್ ಜಬ್ಬಾರನ ಲೂನ ಅಲ್ಲೇ ದಾರಿ ಬದಿಯಲ್ಲಿ ನಿಂತಿತ್ತು ಫೋಸ್ಟ್ ಮನ್ ಜಬ್ಬಾರನ ವಿಷಯವನ್ನ ಕುರಿತು ಮಾತಾಡ್ತಾ ಇದ್ದಾರೆ ನೋಡೋಣ ಎಷ್ಟು ಸೊಗಸಾಯಿತೆ ಆ ಜಬ್ಬಾರ್ ಏನೆಲ್ಲ ಕೆಲಸವನ್ನು ಮಾಡ್ತಿದ್ದ ಮತ್ತು ಅವನ ಸ್ಥಿತಿಗತಿಗಳು ಏನು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ ನಾನು ಎಲೆಕ್ಟ್ರಿಕ್ ಬಿಲ್ ಕಟ್ಟಲು ವೆಟರ್ನರಿ ಆಸ್ಪತ್ರೆ ಎದುರು ಹೋಗುತ್ತಿರಬೇಕಾದರೆ ಫೋಸ್ಟ್ ಮನ್ ಜಬ್ಬಾರ್ನ ಲೂನ ಅಲ್ಲೇ ದಾರಿ ಬದಿಯಲ್ಲಿ ನಿಂತಿತ್ತು ಅಲ್ಲೇ ದಾರಿ ಬದಿಯಲ್ಲಿ ನಿಂತಿತ್ತು ಫೋಸ್ಟ್ ಕೊಡುವುದರ ಜೊತೆಗೆ ಆತ ಪೇಪರ್ ಮತ್ತು ಮ್ಯಾಗ್ಝಿನ್ಗಳ ಏಜೆನ್ಸಿಯನ್ನು ಮಾಡುತ್ತಿದ್ದರಿಂದ ಅವೆಲ್ಲವನ್ನು ಚೀಲದಲ್ಲಿ ತುಂಬಿ ಅಗಸರ ಕತ್ತೆಯ ಮೇಲೆ ಹೇರು ಒರಿಸುವಂತೆ ಲೂನಾದ ಎರಡೂ ಪಾರ್ಶ್ವಕ್ಕೂ ಏತು ಹಾಕಿದ್ದ ಅವನು ಫೋಸ್ಟ್ ಕೊಡುವುದರ ಜೊತೆಗೆ ಬೇರೆ ಬೇರೆ ಕೆಲಸವನ್ನು ಮಾಡ್ತಿದ್ದ ಅಂದ್ರೆ ಮ್ಯಾಗ್ಝೈನ್ಗಳನ್ನು ಗಳನ್ನು ಕೊಡುವಂತ ಕೆಲಸವನ್ನು ಮಾಡ್ತಿದ್ದ ಮ್ಯಾಗ್ಝೈನ್ ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದ ಆ ಕಾರಣಕ್ಕೋಸ್ಕರ ಆ ಮ್ಯಾಗ್ಝೈನ್ಗಳನ್ನು ತೆಗೆದುಕೊಳ್ಳಿ ಅಂತಲ್ಲಿ ಮತ್ತು ಅದನ್ನು ಕೊಂಡ್ಕೊಳ್ಳೋದಕ್ಕೆ ಚಂದಾದಾರರನ್ನ ಅವನು ಹುಡುಕ್ತಿದ್ದ ಅವುಗಳನ್ನೆಲ್ಲ ತಗಲಾಕಂಡು ಅವನ ಆ ಲೂನದಲ್ಲಿ ಹೋಗ್ತಿದ್ದ ಅಂತ ಅದು ಮೂರು ದಿನದಿಂದ ಫೋಸ್ಟ್ ಕೊಟ್ಟಿರಲಿಲ್ಲ ಆದರೆ ಈ ನಿರೂಪಕರಿಗೆ ಆ ಜಬ್ಬಾರು ಮೂರು ದಿನದಿಂದ ಫೋಸ್ಟ್ ಕೊಟ್ಟಿರಲಿಲ್ಲ ಸಹಜವಾಗೇ ಲೇಖಕರು ಅಂತಂದಾಗ ಅವ್ರಿಗೆ ಪತ್ರಿಕೆಯಿಂದನೋ ಅಥವಾ ಇನ್ನೆಲ್ಲಿಂದೋ ಅಥವಾ ಬೇರೆ ಬೇರೆ ಸ್ನೇಹಿತರಿಂದನೋ ಅಥವಾ ಸಾಹಿತ್ಯ ವಲಯದಿಂದನೋ ಆಹ್ವಾನ ಪತ್ರಿಕೆಗಳು ಪತ್ರಗಳು ಯೋಗಕ್ಷೇಮ ಪತ್ರ ಇವೆಲ್ಲವೂ ಕೂಡ ಇದು ಇದು ನಾನು ಹೇಳ್ತಾ ಇರೋದು ಮೊಬೈಲ್ ಬರುವ ಕಾಲಕ್ಕಿಂತ ಮುಂಚಿನ ಕಥೆಯಾಗಿರೋದ್ರಿಂದ ಇದನ್ನ ಮಾತಾಡ್ತಾ ಇರೋದು ಮೂರು ದಿನದಿಂದ ಫೋಸ್ಟ್ ಕೊಟ್ಟಿರಲಿಲ್ಲ ಯಾವಾಗ ಆಕ್ಷೇಪಿಸಿದರೂ ಅಯ್ಯೋ ನೋಡಿ ಅವ್ನು ಕೇಳಿದ್ರೆ ಏ ಯಾಕಪ್ಪ ನೀನ್ ಕೊಟ್ಟಿಲ್ಲ ಅಂತಂದ್ರೆ ಅವ್ನು ಯಾವ ರೀತಿ ಉದಾಸೀನದ ಮಾತನ್ನು ಹೇಳ್ತಿದ್ದ ಎಂದು ಹೇಳ್ತಿದ್ದ ಅಂತ ಮೂರು ದಿನ ಫೋಸ್ಟ್ ಕೊಟ್ಟಿರಲಿಲ್ಲ ಮೂರು ದಿನದಿಂದ ಫೋಸ್ಟ್ ಕೊಟ್ಟಿರಲಿಲ್ಲ ಯಾವಾಗ ಆಕ್ಷೇಪಿಸಿದರು ಯೋ ನೀನ್ ಕೊಡೋದೇ ಇಲ್ಲ ಅಂತ ಯಾವಾಗ ಆಕ್ಷೇಪಿಸಿದರು ಅಯ್ಯೋ ಯಾವ ಮದುವೆ ಮನೆ ಕಾಗದ ಸಾರ್ ನೀವೇನು ಹೋಗೋದಿಲ್ಲ ಏನಿಲ್ಲ ಅಂತ ಹೇಳಿ ಉಡಾಸ ಉಡಾಫಿಯ ಉತ್ತರವನ್ನು ಕೊಡ್ತಿದ್ದ ನೋಡಿ ಮುಂದಕ್ಕೆ ನೋಡ ಅವನ್ನು ಇವತ್ತು ನೋಡಿ ಅವನು ಹೇಳ್ತಾ ಇರೋದು ಅವನ್ನು ಅಂತಂದ್ರೆ ಆ ಇದನ್ನ ಪತ್ರಿಕೆಗಳನ್ನ ಅಥವಾ ಕಾಗದಗಳನ್ನ ಪೋಸ್ಟ್ ಗಳನ್ನ ಅಂತ ಅವನ್ನು ಇವತ್ತು ಕೊಟ್ಟರು ಒಂದೇ ನಾಳೆ ಕೊಟ್ಟರು ಒಂದೇ ಎಂದು ಅಸಡ್ಡೆಯಿಂದ ಹೇಳುತ್ತಿದ್ದ ವೆಟರ್ನರಿ ಆಸ್ಪತ್ರೆ ಎದುರು ನನ್ನನ್ನು ನೋಡಿದವನೇ ಕುಂಟುತ್ತಾ ನನ್ನ ಹತ್ರ ಬಂದ ವೆಟರ್ನರಿ ಆಸ್ಪತ್ರೆ ಹತ್ರ ನಿರೂಪಕರ ನೋಡಿದ ತಕ್ಷಣ ಜಪಾರ್ ಬಂದ ಕುಂಟ್ಕಂಡು ಬಂದಂತೆ ಯಾಕೆ ಏನು ನೋಡೋಣ ಜಬ್ಬಾರ್ ಲೈನ್ ಮೆನ್ ದುರ್ಗಪ್ಪನ ರೀತಿಯಲ್ಲೇ ತೊಂದರೆಗೆ ಸಿಕ್ಕಿಕೊಂಡಿದ್ದ ಮನುಷ್ಯ ಜಬ್ಬಾರು ಕೂಡ ಲೈನ್ ಮೆನ್ ದುರ್ಗಪ್ಪನ ಹಾಗೆ ತೊಂದರೆಯಲ್ಲಿ ಸಿಕ್ಕಿಕೊಂಡಿದ್ದಂತ ಮನುಷ್ಯ ದುರ್ಗಪ್ಪ ಹೇಗೆ ಹೇಳ್ತಾರಲ್ಲ ನಮ್ಮ ಸಹ್ಯಾದ್ರಿ ಕಾಡಿನಲ್ಲಿ ಸಿಕ್ಕಿಕೊಂಡಂತ ಹುಳುವಿನ ಹಾಗೆ ಆಗೋಗಿದ್ದ ದುರ್ಗಪ್ಪ ಅಂತ ಹೇಳ್ತಾರಲ್ಲ ಹಾಗೆ ಜಬ್ಬಾರು ಕೂಡ ಲೈನ್ ಮೆನ್ ದುರ್ಗಪ್ಪನ ಹಾಗೆ ತೊಂದರೆಗೆ ಸಿಕ್ಕಿಕೊಂಡಿದ್ದಂತ ಮನುಷ್ಯ ಅಂತ ಹೇಳ್ತಾ ಇದ್ದಾರೆ ವೆಟರ್ನರಿ ಆಸ್ಪತ್ರೆ ಎದುರು ನನ್ನನ್ನು ನೋಡಿದವನೇ ಕುಂಟುತ್ತಾನಂತ ಬಂದ ಜಬ್ಬಾರ್ ಲೈನ್ ಮೆನ್ ದುರ್ಗಪ್ಪನ ರೀತಿಯಲ್ಲೇ ತೊಂದರೆಗೆ ಸಿಕ್ಕಿಕೊಂಡಿದ್ದ ಮನುಷ್ಯ ತೊಂದರೆಗೆ ಸಿಕ್ಕಿಕೊಂಡಿದ್ದಂತ ಮನುಷ್ಯ ಹೆಸರಿಗೆ ಇವನು ಕೇಂದ್ರ ಸರ್ಕಾರದ ನೌಕರನ ಅಷ್ಟೇ ಹೆಸರಿಗೆ ಇವನು ಕೇಂದ್ರ ಸರ್ಕಾರದ ನೌಕರನ ಅಷ್ಟೇ ಆದರೆ ನೋಡಿ ಹೇಳ್ತಾ ಇರೋದು ಹದಿನಾರು ವರ್ಷದಿಂದ ಕೆಲಸ ಮಾಡುತ್ತಿದ್ದರು ಇನ್ನು ಟೆಂಪ್ರವರಿ ಆಗಿ ಇದ್ದುದರಿಂದ ಅವನ ಸಂಬಳ ಅರವತ್ತು ರೂಪಾಯಿ ನೂರೈವತ್ತು ವರ್ಷಗಳ ಹಿಂದಿನ ಕಥೆಯನ್ನ ಮಾತಾಡ್ತಾ ಇರೋದು ಇವನು ಹೆಸರಿಗೆ ಸೆಂಟ್ರಲ್ ಗವರ್ಮೆಂಟ್ ನೌಕರ ಕೇಂದ್ರ ಸರ್ಕಾರದ ನೌಕರ ಕೇಂದ್ರ ಸರ್ಕಾರದ ನೌಕರ ಅಂತಾರೆ ಕೈ ತುಂಬ ಸಂಬಳ ಅಂತೇಳಿ ಭಾವನೆ ಈಗಿನ ಕಾಲಕ್ಕೆ ಇದೆಯಲ್ಲ ಆ ತರದೇನು ಇರಲಿಲ್ಲ ಆಗ ನೋಡಿ ಅವನು ಇನ್ನು ಟೆಂಪ್ರವರಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ ಅರವತ್ತು ರೂಪಾಯಿ ಸಂಬಳ ಅವನಿಗೆ ಆ ಸಂಬಳದಿಂದ ಹೊಟ್ಟೆ ಹೊರೆಯಲು ಸಾಧ್ಯವಿಲ್ಲದೆ ನೂರೆಂಟು ಪತ್ರಿಕೆಗಳ ಏಜೆನ್ಸಿ ತಗೊಂಡು ಪೋಸ್ಟ್ ಕೊಡುವಲ್ಲೆಲ್ಲ ಚಂದದಾರರನ್ನು ಮಾಡಲು ಪ್ರಯತ್ನಿಸ್ತಿದ್ದ ಆ ಸಂಬಳ ಸಾಲದೆ ಅರವತ್ತು ರೂಪಾಯಿ ಸಂಬಳ ಎಲ್ಲರಿಗೂ ಸಾಲತ್ತೆ ಯಾರಿಗೆ ಸಾಲತ್ತೆ ಸಂಬಳ ಈಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಂತೂ ಈ ದುಬಾರಿ ಬೆಲೆಯಲ್ಲಂತೂ ಸಾಧ್ಯವೇ ಇಲ್ಲ ಇನ್ನು ಬಹಳ ಹಿಂದಕ್ಕಂತೂ ಹಣದ ಮುಖವನ್ನೇ ಸರಿಯಾಗಿ ನೋಡ್ತಿಲ್ಲ ಆದ್ರೆ ಕೇಂದ್ರ ಸರ್ಕಾರದ ನೌಕರ ಆಗಿದ್ದಾಗ್ಯೂನು ಅವನಿಗೆ ಸಂಬಳ ಸಾಲ್ತಿರ್ಲಿಲ್ಲವಲ್ಲ ಮತ್ತು ಅರವತ್ತು ರೂಪಾಯಿ ಸಂಬಳ ಅಷ್ಟೇ ಅವನಿಗೆ ಆ ಸಂಬಳದಿಂದ ಹೊಟ್ಟೆ ಒರಿಯಲು ಸಾಧ್ಯವಿಲ್ಲದೆ ನೂರೆಂಟು ಪತ್ರಿಕೆಗಳ ಏಜೆನ್ಸಿ ತಗೊಂಡು ಪೋಸ್ಟ್ ಕೊಡುವಲ್ಲೆಲ್ಲ ಚಂದಾದಾರರನ್ನು ಮಾಡಲು ಪ್ರಯತ್ನಿಸುತ್ತಿದ್ದ ಪೋಸ್ಟ್ ಕೊಡೋಕೆ ಹೋಗ್ತಿದ್ನಲ್ಲ ಅಲ್ಲೆಲ್ಲವೂ ಕೂಡ ಈ ಮ್ಯಾಗ್ಝೈನ್ಗಳ ತಗೊಳ್ಳಿ 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 ಅಂತ ಅಂದ್ಬಿಟ್ಟು ಅವನು ಅವ್ರನ್ನ ಮನವಿ ಮಾಡ್ತಾ ಇದ್ದ ಮುಂದಕ್ಕೆ ನೋಡೋಣ ಪೋಸ್ಟ್ನ ನ ಜೊತೆಗೆ ಮ್ಯಾಗ್ಝಿನ್ ಗಳ ಕಂತೆಯನ್ನು ಒತ್ತುಕೊಂಡು ಅವನು ತಿರುಗಬೇಕಾಗಿತ್ತು ಪೋಸ್ಟ್ಗಳ ಗಳ ಜೊತೆಗೆ ಮ್ಯಾಗ್ಝೀನ್ ಗಳನ್ನೂ ತಗೊಂಡು ತಿರುಗಬೇಕಾಗಿತ್ತು ಅಂತ ಹೇಳ್ತಾ ಇದಾರೆ ಅದು ಎಷ್ಟು ದೂರ ಅವನಂಗೆ ಸುತ್ತಾ ಇದ್ದಿದ್ದು ಎಷ್ಟು ದೂರ ಗೊತ್ತೇನ್ರಿ ದಿನ ಹದಿನೆಂಟು ಕಿಲೋಮೀಟರ್ ಹೋಗಿ ಬರಬೇಕಿತ್ತು ಪೋಸ್ಟ್ ಕೊಡ್ಬೇಕಾಗಿರುವಂತಹ ವ್ಯಾಪ್ತಿ ಹದಿನೆಂಟು ಕಿಲೋಮೀಟರ್ ಇತ್ತು ದಿನ ಹದಿನೆಂಟು ಕಿಲೋಮೀಟರ್ ಹೋಗಿ ಬರಬೇಕಿತ್ತು ನಾನೊಮ್ಮೆ ಹೊಸದಾಗಿ ತಗೊಂಡ ಕ್ಯಾಲ್ಕುಲೇಟರ್ನಲ್ಲಿ ಲೆಕ್ಕ ಹಾಕಿ ಹನ್ನೆರಡು ವರ್ಷಕ್ಕೆ ಕಡಿಮೆ ಎಂದರು ಎರಡು ಲಕ್ಷ ಕಿಲೋಮೀಟರ್ ನಡೆದಿದ್ದೀಯಾ ನಿರೂಪಕರು ಒಂದ್ಸಾರಿ ಹೊಸದಾಗಿ ಕೊಂಡ್ಕೊಂಡಂತ ಕ್ಯಾಲ್ಕುಲೇಟರ್ನಲ್ಲಿ ಲೆಕ್ಕ ಲೆಕ್ಕಿ ಹೇಳಿದ್ರಂತೆ ನೀನು ನೀನ್ ಇಷ್ಟು ನಡೆದಿದ್ಯಾಲಪ್ಪ ಜಬಾರು ಅಂತ ಅನ್ಬಿಟ್ಟು ಹೇಳಿದ್ರಂತೆ ನಾನೊಮ್ಮೆ ನಾನೊಮ್ಮೆ ಲೇಖಕರು ಹೇಳ್ತಾ ಇರೋದು ಅಥವಾ ನಮ್ಮ ನಿರೂಪಕರು ಹೇಳ್ತಾ ಇರೋದು ನಾನೊಮ್ಮೆ ಹೊಸದಾಗಿ ತಗೊಂಡ ಕ್ಯಾಲ್ಕುಲೇಟರ್ನಲ್ಲಿ ಲೆಕ್ಕ ಹಾಕಿ ಹನ್ನೆರಡು ವರ್ಷಕ್ಕೆ ಕಡಿಮೆ ಎಂದರು ಎರಡು ಲಕ್ಷ ಕಿಲೋಮೀಟರ್ ನಡೆದಿದ್ದೀಯಾ ಎರಡು ಲಕ್ಷ ಕಿಲೋಮೀಟರ್ ನಡೆದಿದ್ಯಲ್ಲಪ್ಪಾ ನೀನು ಅಂತ ಹೇಳ್ಬಿಟ್ಟು ಹನ್ನೆರಡು ವರ್ಷಕ್ಕೆ ಕಡಿಮೆ ಎಂದರು ಎರಡು ಲಕ್ಷ ಕಿಲೋಮೀಟರ್ ನಡೆದಿದ್ದೀಯಾ ಅಂತ ಹೇಳ್ತಾರ ಹನ್ನೆರಡು ವರ್ಷಕ್ಕೆ ಎರಡು ಲಕ್ಷ ಕಿಲೋಮೀಟರ್ ನಡೆದಿದ್ಯಾ ಅಂತ ಹೇಳ್ತಾರೆ ನೋಡಿ ಆ ಎರಡು ಲಕ್ಷ ಕಿಲೋಮೀಟರ್ ನ ವ್ಯಾಪ್ತಿಯನ್ನ ಹೇಳೋದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ ನಿನ್ನ ಮೂಗಿನ ನೇರಕ್ಕೆ ನೆಟ್ಟಗೆ ನಡೆದಿದ್ದಾರೆ ನಿನ್ನ ಮೂಗಿನ ನೇರಕ್ಕೆ ನೀನು ನೆಟ್ಟಗೆ ನಡೆದಿದ್ದಾರೆ ಇಡೀ ಭೂಮಂಡಲ ಸುತ್ತಿ ಬರಬಹುದಿತ್ತು ಎಂದು ಹೇಳಿದೆ ಇಡೀ ಭೂಮಂಡಲವನ್ನು ಸುತ್ತಿ ಬರಬಹುದಿತ್ತು ಅಲ್ಲಯ್ಯ ಅಷ್ಟು ಕಿಲೋಮೀಟರ್ ಅನ್ನ ನೀನು ನಡೆದಿದೀಯಾ ಹನ್ನೆರಡು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆ ಕಡಿಮೆ ಎಂದರು ಎರಡು ಲಕ್ಷ ಕಿಲೋಮೀಟರ್ ನಡೆದಿದ್ದೀಯಾ ನಿನ್ನ ಮೂಗಿನ ನೇರಕ್ಕೆ ನೆಟ್ಟಗೆ ನಡೆದಿದ್ದರೆ ಇಡೀ ಭೂಮಂಡಲ ಸುತ್ತಿ ಬರಬಹುದಿತ್ತು ಎಂದು ಭೂಮಿ ಸುತ್ತಿ ಸುತ್ತ ಬರಬಹುದಿತ್ತು ನೀನು ಕೇಳ್ತಾರ ಅದನ್ನು ಕೇಳಿ ಅವನು ಮುಖ ಹಿಂಜಿಕೊಂಡು ತನ್ನನ್ನು ಈ ದುರ್ದಸಿಯಲ್ಲಿಟ್ಟಿರುವ ಕೇಂದ್ರ ಸರ್ಕಾರವನ್ನು ಪ್ರಧಾನ ಮಂತ್ರಿಗಳನ್ನು ಶಪಿಸಿದ ಆ ದುಸ್ಥಿತಿಯಲ್ಲಿ ಇಟ್ಟಿರುವಂತಹ ಪ್ರಧಾನ ಮಂತ್ರಿಯನ್ನು ಕೇಂದ್ರ ಸರ್ಕಾರವನ್ನು ಮನಸಾರ ಬೈಕೊಂಡಂತೆ ಮುಂದಕ್ಕೆ ನೋಣ ಮೂಡಿಗೆರೆ ಕುಗ್ರಾಮ ಆಧುನೀಕರಣಗೊಳ್ಳುತ್ತಾ ಮೂಡಿಗೆರೆ ಅನ್ನೋದು ಒಂದು ಕುಗ್ರಾಮಾರಿ ಅದು ಆಧುನೀಕರಣಗೊಳ್ತಾ ಇದೆ ಅಂತ ಅಂತಂದ್ರೆ ಎಲ್ಲ ಆಧುನೀಕರಣಗೊಳ್ಳುವಂತಹ ವ್ಯವಸ್ಥೆ ಒಳಗಡೆ ಅದು ಸಿದ್ಧ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು ಏನೇನು ಆಧುನೀಕರಣದ ನಮ್ಗೆ ಪ್ರತೀಕ ಅಂತ ಗೊತ್ತಾಗುತ್ತೆ ಟೆಲಿಫೋನು ಟೆಲಿಫೋನ್ ಎಕ್ಸ್ಚೇಂಜು ವಿದ್ಯುತ್ ಎಲ್ಲ ಬಂದ ಹಾಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನವರು ತಮ್ಮ ಸೇವೆಯನ್ನು ವಿಸ್ತರಿಸುತ್ತಾ ಹೋದರು ಪೋಸ್ಟ್ ಆಫೀಸ್ನವರು ತಮ್ಮ ಸೇವೆಯನ್ನು ವಿಸ್ತರಿಸ್ತಾ ಹೋದ್ರು ದುರಂತ ಏನು ಅಂತಂದ್ರೆ ಅವರು ವಿಸ್ತರಿಸಿರುವ ರೀತಿ ಇದೆಯಲ್ಲ ಅದು ಪಾಪ ನಮ್ ಜಬ್ಬಾರ್ಗೆ ಇನ್ನಿಲ್ಲದ ತೊಂದರೆಯಲ್ಲಿ ಸಿಕ್ಕಾಕ್ಸ್ತು ಹ್ಯಾಂಡ್ ಫೋಸ್ಟ್ ಬಿದಿರಳಿ ಇಲ್ಲೆಲ್ಲ ಒಂದೊಂದು ಕೆಂಪು ಪೋಸ್ಟ್ ಬಾಕ್ಸ್ ಗಳನ್ನು ನೀತು ಹಾಕಿದರು ಪೋಸ್ಟ್ ಆಫೀಸ್ನಲ್ಲ ಪೋಸ್ಟ್ ಬಾಕ್ಸ್ ಗಳನ್ನು ನೇತು ಹಾಕಿದ್ರು ಅಂತ ಹೇಳ್ತಾ ಇರೋದು ಇದೋ ಅಭಿವೃದ್ಧಿಯ ಸಂಕೇತ ಅಂತ ಪೋಸ್ಟ್ ಆಫೀಸ್ ಶಾಖೆ ತೆರೆಯುವ ಬದಲು ಪೋಸ್ಟ್ ಬಾಕ್ಸ್ ಗಳನ್ನು ನೇತು ಹಾಕುವುದು ಕಡಿಮೆ ಖರ್ಚಲ್ಲವೇ ನೋಡಿ ಹೇಳ್ತಾ ಇರೋದು ಈ ವಿಸ್ತರಣೆಯಿಂದ ತೊಂದರೆಗೆ ಸಿಕ್ಕಿಕೊಂಡವ ಎಂದರೆ ಪೋಸ್ಟ್ ಮನ್ ಜಬ್ಬಾರ್ ಸಾಹೇಬ ಅವ್ರೇನೋ ಹಾಗೆ ತಗಲಾಕಿದ್ರು ಡಬ್ಬಾನ ಪೋಸ್ಟ್ ಆಫೀಸ್ ತೆರೆಯುವುದರ ಬದಲು ಪೋಸ್ಟ್ ಡಬ್ಬಗಳನ್ನು ತಗಲಾಕಿದ್ರು ಆದ್ರೆ ಇದರಿಂದ ಈ ವಿಸ್ತರಣೆಯಿಂದ ತೊಂದರೆಗೆ ಸಿಕ್ಕಾಕೊಂಡವನು ಯಾರು ಅಂತಂದ್ರೆ ನಮ್ಮ ಜಬ್ಬಾರ್ ಸಾಹೇಬ ಅಂತ ಹೇಳ್ತಾರ ಪೋಸ್ಟ್ ಕೊಡುವುದಲ್ಲದೆ ಪ್ರತಿ ದಿನ ಫೋಸ್ಟ್ ಬಾಕ್ಸ್ ಇರುವವರೆಗೂ ಹೋಗಿ ಫೋಸ್ಟ್ ಸಂಗ್ರಹಿಸಿ ಹೆಡ್ ಆಫೀಸ್ಗೆ ಕೊಡಬೇಕಾಗಿತ್ತು ಫೋಸ್ಟ್ ಕೊಡುವುದಲ್ಲದೆ ಪೋಸ್ಟ್ ಕೊಡೋದಲ್ದೇನೆ ಪ್ರತಿ ದಿನ ಫೋಸ್ಟ್ ಬಾಕ್ಸ್ ಹೋಗಿ ಆ ಎಲ್ಲಾ ಕಾಗದಗಳನ್ನ ಪತ್ರಗಳನ್ನ ಸಂಗ್ರಹಿಸಿಕೊಂಡೋಗಿ ಹೆಡ್ ಆಫೀಸ್ಗೆ ಕೊಡಬೇಕಾಗಿತ್ತು ಇದೊಂದು ದೊಡ್ಡ ತಲೆನೋವಾಗಿತ್ತು ಅವನಿಗೆ ಅಂತ ಮುಂದಕ್ಕೆ ನೋಡೋಣ ನೆಡದಾಗಲಿ ಸೈಕಲ್ಲಿನಲ್ಲಾಗಲಿ ತಿರುಗಲಾರದೆ ಸೋತು ಹೋದ ಅವನು ಒಂದು ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಲೂನಾ ಮೊಪೆಡ್ ತಗೊಂಡು ಅದು ಅವನಿಗೆ ಲೂನಾ ಕೊಳ್ಳಲು ಸಾಲ ಕೊಡುವ ಸ್ಕೀಮ್ ಬಂದುದರಿಂದ ನಡೆದಾಗಲಿ ಸೈಕಲ್ನಲ್ಲಾಗಲಿ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದ್ ದಿನಕ್ಕೆ ಹದಿನೆಂಟು ಕಿಲೋಮೀಟರ್ ನಡಿಬೇಕಲ್ಲ ಉಡುಘಾಟನಾ ನಡೆದಾಗಲಿ ಸೈಕಲ್ನಲ್ಲಾಗಲಿ ತಿರುಗಲಾಗದೆ ಸೋತು ಹೋದ ನಮ್ ಜಬ್ಬಾರು ಅವನು ಒಂದು ಸೆಕೆಂಡ್ ಹ್ಯಾಂಡ್ ಲೂನಾ ಮೊಪೆಡ್ ಸೆಕೆಂಡ್ ಹ್ಯಾಂಡ್ ಲೂನಾ ಮೊಪೆಟ್ ತಗೊಳ್ಳುವಂತಹ ಅವಕಾಶ ಬಂದಿದ್ರಿಂದ ಅದನ್ನು ಸಾಲದಲ್ಲಿ ತೆಗೆದುಕೊಳ್ಳೋಕೆ ಅವಕಾಶ ಬಂದಿದ್ರಿಂದ ಹೇಳ್ತಾ ಇರೋದು ಅದು ಅವನಿಗೆ ಲೂನಾ ಕೊಳ್ಳಲು ಸಾಲ ಕೊಡುವ ಸ್ಕೀಮ್ ಬಂದುದರಿಂದ ಅನ್ಕೊಂಡ್ಕೊಂಡ ಮೂಡಿಗೆರೆಯಿಂದ ಬಿದಿರಳ್ಳಿ ವರೆಗೆ ಇಳಿಜಾರೇ ಇದ್ದುದರಿಂದ ಲೂನಾ ಸ್ಟಾರ್ಟ್ ಮಾಡದೆ ಮೇಲೆ ಕೊಳತು ಸದ್ದಿಲ್ಲದೆ ಅವನು ಬಿದರಳ್ಳಿ ತಲುಪಿ ಬಿಡಬಹುದಿತ್ತು ಅವನು ಯೋಚನೆ ಮಾಡಿದ್ದೇನು ಮತ್ತೆ ಅವನ್ಗೆ ಆಗ್ತಾ ಇರುವಂತ ಅನುಕೂಲ ಏನು ಅನನುಕೂಲ ಏನು ಅನ್ನುವಂಥದ್ದನ್ನ ಯೋಚನೆ ಮಾಡುವಷ್ಟು ಪರಿಜ್ಞಾನವೂ ಇಲ್ಲದೆ ಹೋಯ್ತು ಜಬ್ಬಾರ್ಗೆ ಅವನೇನ ಕಂಡ ಅಂತಂದ್ರೆ ಲೋನ ತಗೊಂಡ್ಕೊಂಡಿರೋದ್ರಿಂದ ನನಗೆ ಹೆಚ್ಚಿನ ಅನುಕೂಲವೇ ಆಗಿದೆ ಅಂತ ಬಯಸ್ಕೋತಾ ಇದ್ದ ನಮ್ಮ ನಿರೂಪಕರು ಮುಂದೆ ಮಾತಾಡ್ತಾರೆ ಇದರಿಂದ ತನಗೆ ಅರ್ಧಕ್ಕರ್ಧ ಪೆಟ್ರೋಲ್ ಉಳಿತಾಯ ಆಗುತ್ತಿದೆ ಎಂದು ಅವನು ತಿಳಿದಿದ್ದ ಇದರಿಂದ ತನಗೆ ಅರ್ಧಕ್ಕರ್ಧ ಪೆಟ್ರೋಲ್ ಉಳಿತಾಯ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದ ಮೂಡಿಗೆರೆಯಿಂದ ಬಿದ್ರಳವರೆಗೆ ಇಳಿಜಾರೆ ಡೌನ್ ಅಂತಿರಲ್ಲ ನೀವು ಅದು ಇಳಿಜಾರ ಇದ್ದುದರಿಂದ ಲೂನ ಸ್ಟಾರ್ಟ್ ಮಾಡದೆ ಮೇಲೆ ಕುಳಿತು ಸದ್ದಿಲ್ಲದೆ ಅವನು ಬಿದ್ರಹಳ್ಳಿ ತಲುಪಿ ಬಿಡಬಹುದಿತ್ತು ಸರಿ ಇದರಿಂದ ತನಗೆ ಅರ್ಧಕ್ಕರ್ಧ ಪೆಟ್ರೋಲ್ ಉಳಿತಾಯ ಆಗುತ್ತಿದೆ ಎಂದು ಅವನು ತಿಳಿದಿದ್ದ ಅದು ಸರಿ ಆದರೆ ವಾಪಸ್ ಹೋಗುತ್ತಾ ಅವನನ್ನು ಅವನ ಪುಸ್ತಕದ ಹೊರೆಯನ್ನು ಒತ್ತ ಲೂನ ಮೂಡಿಗೆರೆಯವರೆಗೂ ಅವನನ್ನು ಅವನ ಮ್ಯಾಗಝೀನ್ಗಳ ಹೊರೆಯನ್ನು ಹೊತ್ತಂತ ಲೂನಾ ಮೂಡಿಗೆರೆಯವರೆಗೂ ಇದ್ದ ಹುಬ್ಬಿನಲ್ಲೇ ಕಿರ್ರೋ ಎಂದು ರಸ್ತೆಯನ್ನು ಪರಚುವಂತೆ ಕೂಗುತ್ತಾ ಹೋಗುವಾಗ ಬರುವಾಗ ಉಳಿಸಿದ ಪೆಟ್ರೋಲ್ ಅಷ್ಟನ್ನೂ ಕುಡಿದು ಬಿಡುತ್ತದೆ ಎನ್ನುವುದು ಅವನಿಗೆ ಅಂದಾಜಾಗಿರಲಿಲ್ಲ ಅವನಿಗೆ ಅಂದಾಜೇ ಇರಲಿಲ್ಲ ಈ ಕಡೆಯಿಂದ ಹೋಗಬೇಕಾದ್ರೆ ನಾನು ಉಳಿಸಿರುವಂತಹ ಪೆಟ್ರೋಲು ಆ ಕಡೆಯಿಂದ ಆ ದಿನ್ನೆಯನ್ನ ಹತ್ಕೊಂಡ್ ಬರಬೇಕಾದ್ರೆ ನನ್ನನ್ನು ಮತ್ತು ಈ ನನ್ನ ಮ್ಯಾಗ್ಝಿನ್ ಕಂತೆಗಳನ್ನು ಅದು ಒತ್ಕೊಂಡು ಹೋಗೋದಕ್ಕೆ ಎಳ್ಕೊಂಡು ಹೋಗೋದಕ್ಕೆ ಲೂನಾಗೆ ಹಾಕ್ಸಿರೋ ಅಷ್ಟು ಅಂದ್ರೆ ಬರ್ಬೇಕಾದ್ರೆ ಉಳಿಸಿರೋ ಅಷ್ಟು ಪೆಟ್ರೋಲನ್ನು ಈಗ ಎಲ್ಲ ಕುಡ್ಕೊಂಡ್ಬಿಡುತ್ತೆ ಅನ್ನುವಂತ ಅಂದಾಜೇ ಅವನಿಗೆ ಇರಲಿಲ್ಲ ಅಂತ ಹೇಳ್ತಾ ಇದ್ದ ಮುಂದಕ್ಕೆ ವೆಟರ್ನರಿ ಆಸ್ಪತ್ರೆ ಎದುರು ಕುಂಟುತ್ತಾ ಅವನು ನನ್ನತ್ತ ನಡೆದು ಬಂದಾಗ ವೆಟರ್ನರಿ ಆಸ್ಪತ್ರೆ ಹತ್ರ ಅವನು ಕುಂಟ್ಕೊಂಡು ಜಬ್ಬಾರ್ ಬಂದ ಕುಂಟ್ಕೊಂಡ್ ಆ ತಕ್ಷಣಕ್ಕೆ ನಿರೂಪಕರು ಕೇಳ್ತಾ ಇದ್ದಾರೆ ಏನಯ್ಯಾ ಜಬ್ಬಾರ್ ನಾಲ್ಕು ದಿನದಿಂದ ನಿನ್ನ ಮುಖಾನೇ ನೋಡಲಿಲ್ವಲ್ಲೋ ಎಂದು ಕೇಳಿದೆ ನಿರೂಪಕರು ಹೇಳ್ತಾ ಇದ್ದಾರೆ ವೆಟರ್ನರಿ ಆಸ್ಪತ್ರೆ ಹತ್ರ ನಿಂತ್ಕೊಂಡಿದ್ದಾಗ ಏನಪ್ಪಾ ನಾಲ್ಕು ದಿವಸದಿಂದ ನೀನು ಮುಖಾನೇ ನೋಡ್ಲಿಲ್ವಲ್ಲ ಜಬಾರೋ ಅಂತ ಒಂದು ನಾಯಿ ಕಚ್ಬಿಡ್ತೇ ಸಾರ್ ಅದಕ್ಕೆ ಅವನು ಉತ್ತರ ಹೇಳ್ತಾ ಇದ್ದಾನೆ ಆ್ಯಂಡ್ ಫೋಸ್ಟ್ನಲ್ಲಿ ಒಂದು ನಾಯಿ ಕಚ್ಬಿಡ್ತು ಸಾರ್ ಅದೇ ಇಂಜೆಕ್ಷನ್ ನೋಡಿ ಅದೇ ಇಂಜೆಕ್ಷನ್ ತಗೊಳ್ಬೇಕಾಗಿ ಬಂದಿದ್ದೀನಿ ಅಂತ ಅವನು ವಿಚಾರವನ್ನ ಹೇಳ್ತಾ ಇಂಜೆಕ್ಷನ್ ತಗೊಳ್ಬೇಕಾಗಿದೆ ಅಂತ ಅನ್ಬಿಟ್ಟ ಅವ್ನು ಹೇಳ್ದ ಎಂದ ಜಬ್ಬರ್ ನಾಲ್ಕು ದಿನದ ಫೋಸ್ಟಿನ ಕಂತೆ ಕೊಟ್ಟ ಹಂಗಂತ ಮಾತಾಡ್ತಾ ನಾಲ್ಕು ದಿನದ ಫೋಸ್ಟಿನ ಕಂತೆಯನ್ನ ನಿರೂಪಕರ ಕೈಲಿ ಇಟ್ಟ ಅಲ್ಲಯ್ಯ ನಾಯಿ ಕಚ್ಚಿ ಇಂಜೆಕ್ಷನ್ ತಗೊಳ್ಳೋದಕ್ಕೂ ನೀನು ಫೋಸ್ಟ್ ಡೆಲಿವರಿ ಕೊಡದೆ ಜೋಳಿಗೆ ಒಳಗೆ ಹಾಕಿಕೊಂಡು ತಿರುಗಾಡೋದಕ್ಕೂ ಏನಯ್ಯ ಸಂಬಂಧ ಎಂದು ಗದರುವ ಧ್ವನಿಯಲ್ಲಿ ಕೇಳಿದೆ ಗದರುವ ಧ್ವನಿಯಲ್ಲಿ ನಿರೂಪಕರು ಆ ಜಬ್ಬಾರನ ಪ್ರಶ್ನೆ ಮಾಡ್ತಾರೆ ಅಲ್ಲ ಕಡೆಗೆ ನಿನಗೆ ನಾಯಿ ಕಚ್ಚಿರೋದಕ್ಕೂ ನೀನ್ ನನಗೆ ಫೋಸ್ಟ್ ಕೊಡೋದಕ್ಕೂ ಸಂಬಂಧ ಏನೈತಯ್ಯ ಅಂತ ಅಂದ್ಬಿಟ್ಟು ಪ್ರಶ್ನೆಯನ್ನ ಮಾಡ್ತಾರೆ ಗದರುವ ಧ್ವನಿಯಲ್ಲಿ ಜಬ್ಬಾರನಿಗೆ ತಾನು ಕುಂಟಿದ್ದು ನನ್ನಲ್ಲಿ ಸಾಕಷ್ಟು ಮರುಕ ಹುಟ್ಟಿಸಲಿಲ್ಲ ಎಂದೆನಿಸಿತು ಅವ್ನು ಬರ್ಬೇಕಾದ್ರೆ ಕುಂಟ್ಕೊಂಬನ್ನಲ್ಲ ಹಿಂಗೆ ಸಹಜವಾಗೇ ಯಾರಾದ್ರೂ ಹಿಂಗೆ ಕುಂತ್ಕೊಂಡು ಬಂದಾಗ ಅಯ್ಯೋ ಪಾಪ ಏನಾಯ್ತು ಅಂತ ಮೊದಲು ವಿಷಯ ಕೇಳ್ತಾರೆ ಇವನು ಫೋಸ್ಟ್ ಆಗ ಕೇಳ್ತಾ ಇದ್ದಾರೆ ಅವ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿದ್ಯಾನ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದಕ್ಕೆ ಅವನು ಜಬ್ಬಾರನಿಗೆ ತಾನು ಕುಂಟಿದ್ದು ನನ್ನಲ್ಲಿ ಸಾಕಷ್ಟು ಮರುಕ ಹುಟ್ಟಿಸಲಿಲ್ಲ ಎಂದು ಅನಿಸಿತು ಏನ್ ಮಾಡ್ತೀರಾ ಸಾರ್ ಹುಚ್ಚಿನಾಯಿ ಹೆಚ್ಚಾಗಿ ಇದ್ದ ಬದ್ದವರಿಗೆಲ್ಲಾ ಕಚ್ಬಿಟ್ಟಿದ್ದಾವೆ ನಮ್ಮ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇಲ್ವಂತೆ ಹುಚ್ಚಿನಾಯಿ ಏನ್ ಮಾಡ್ತೀರಾ ಸಾರ್ ಹುಚ್ಚಿನಾಯಿಗಳು ಜಾಸ್ತಿ ಆಗಿ ಹೋದಾಯ್ತಾ ಹುಚ್ಚಿನಾಯಿ ಕಚ್ಬಿಟ್ಟಿದೆ ನಮ್ಮ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇಲ್ವಂತೆ ಅಂತ ಹೇಳ್ತಾರೆ ಏನ್ ಮಾಡ್ತೀರಾ ಸರ್ ಹುಚ್ಚು ನಾಯಿ ಹೆಚ್ಚಾಗಿ ಇದ್ದು ಬಂದವರಿಗೆಲ್ಲ ಕಚ್ಬಿಟ್ಟಿದ್ದಾವೆ ನಮ್ಮ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇಲ್ವಂತೆ ನಮ್ಮ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇಲ್ವಂತೆ ನೋಡಿ ಮುಂದಕ್ಕೆ ಏನ್ ಹೇಳ್ತಾನೆ ಅದಕ್ಕೆ ಕೇಳ್ಕೊಂಡು ಚಿಕ್ಕಮಗಳೂರಿಗೆ ಹೋಗಿದ್ದೆ ನಮ್ಮೂರಿನ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇಲ್ವಂತೆ ಅದಕ್ಕೆ ಕೇಳ್ಕೊಂಡು ಚಿಕ್ಕಮಗಳೂರಿಗೆ ಹೋಗಿದ್ದೆ ಅಲ್ಲೂ ಖರ್ಚಾಗಿ ಹೋಗಿದ್ಯಂತೆ ಅಲ್ಲೂನು ಖರ್ಚಾಗಿ ಹೋಗಿದ್ಯಂತೆ ಯಾರೋ ವೆಟರ್ನರಿ ಆಸ್ಪತ್ರೆಯಲ್ಲಿ ಇರುತ್ತೆ ಅಂತ ಹೇಳಿದ್ರು ಅದಕ್ಕೆ ಈ ಕಡೆ ಬಂದೆ ಯಾರೋ ವೆಟರ್ನರಿ ಆಸ್ಪತ್ರೆಯಲ್ಲಿ ಇದೆ ಅಂತ ಹೇಳಿದ್ರು ಆ ಕಾರಣಕ್ಕೆ ಈ ಕಡೆ ಬಂದಿದ್ದೀನಿ ಅಂತ ಹೇಳ್ತಾನೆ ವೆಟರ್ನರಿ ಆಸ್ಪತ್ರೆಯಲ್ಲಿ ಪಶುಗಳಿಗೆ ಕೊಡುವಂತಹ ಇಂಜೆಕ್ಷನ್ ಇರುತ್ತೆ ಇವನ್ ಯಾಕೆ ಇಲ್ಲಿಗೆ ಬಂದ ಅವರೇನು ಹೇಳಿದ್ರು ಗೊತ್ತಿಲ್ಲ ನೋಡೋಣ ಯಾರೋ ವೆಟರ್ನರಿ ಆಸ್ಪತ್ರೆಯಲ್ಲಿ ಇರುತ್ತೆ ಅಂತ ಹೇಳಿದರೋ ಅದಕ್ಕೆ ಈ ಕಡೆ ಬಂದೆ ಒಂದು ಕಾಲಕ್ಕೆ ನಾಯಿ ಕಚ್ಚಿದ್ರೆ ಇಂಜೆಕ್ಷನ್ ನ ಹದಿನಾಲ್ಕು ಇಂಜೆಕ್ಷನ್ ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ಇತ್ತು ಆಗೊಂದು ವೇಳೆ ತೆಗೆದುಕೊಳ್ಳದೆ ಬಿಟ್ಟರೆ ರೇಬಿಸ್ ರೋಗ ಅನ್ನುವಂಥದ್ದು ಬಂದು ಕೊನೆ ದಿವ್ಸಗಳಲ್ಲಿ ಹೇಗಿರ್ತವೆ ಅಂತಂದ್ರೆ ತುಂಬಾ ದುರಂತ ಭೀಕರವಾಗಿರುತ್ತೆ ನಾಯಿಗೆ ಹುಚ್ಚಿಡ್ದಾಗ ಅದು ಹೇಗೆ ಆಡುತ್ತೋ ಹಾಗೆ ಮನುಷ್ಯನು ಕೂಡ ಹಾಗೆ ಹಾಗೆ ಬೊಗಳ್ಕೊಂಡು ಸೊತೋಗ್ಬಿಡ್ತಾನಂತೆ ಯಾವುದೋ ಒಂದು ಸಂದರ್ಭದಲ್ಲಿ ಅವ್ನು ನಾಯಿ ಆಡ್ದಂಗೆ ಆಡ್ತಿತ್ತಾನಂತೆ ಫೋಸ್ಟ್ ಕೊಡೋಕೆ ಹೋದರೆ ಎಲ್ಲರ ಮನೆ ಮುಂದೇನು ನಾಲ್ಕು ನಾಲ್ಕು ನಾಯಿ ಮಲಗಿರ್ತವೆ ಸರ್ ಏನ್ ಹೇಳೋಣ ಸರ್ ಫೋಸ್ಟ್ ಕೊಡಕ್ ಓದ್ ಎಲ್ಲ ಒಬ್ಬೊಬ್ಬರ ಮನೆಯಲ್ಲೂ ನಾಲ್ಕು ನಾಲ್ಕು ನಾಯಿಗಳು ಮಲಗಿರ್ತವೆ ಸರ್ ಹ ಅದ್ ಯಾವ ಕಾಲರನ್ನ ಕಾದ್ಕೊಂಡು ಮಲಗಿರ್ತವೋ ಏನೋ ಪ್ರತಿ ವರ್ಷ ಒಂದಲ್ಲ ಒಂದು ನಾಯಿ ಕಚ್ಚೇ ಕಚ್ಚುತ್ತೆ ನೋಡಿ ನನ್ಗೆ ಅದ್ ಯಾವ ಕಳ್ಳ್ರ ಹಿಡಿಬೇಕು ಅಂತ ಕಾದ್ಕಂಡ್ ಕೂತಿರ್ತಾವೋ ಅವು ಮಲಗಿರ್ತವೋ ಗೊತ್ತಿಲ್ಲ ನೋಡಿ ಪ್ರತಿ ವರ್ಷ ನನ್ಗೆ ಒಂದಲ್ಲ ನಾಯಿ ಕಚ್ಚೇ ಕಚ್ಚುತ್ತೆ ಸರ್ ಅಂತೇಳಿ ನಿರೂಪಕರಿಗೆ ಜಬ್ಬಾರು ಹೇಳ್ತಾ ಇದಾರೆ ಹುಚ್ಚು ಬಂದ ಮೇಲೆ ಅದಕ್ಕೆ ಔಷಧಿನೇ ಇಲ್ವಂತೆ ಹುಚ್ಚು ಬಂದ ಮೇಲೆ ಅದಕ್ಕೆ ಔಷಧಿನೇ ಇಲ್ವಂತೆ ರೇಬಿಸ್ ರೋಗ ಅಂತ ಕರಿತೀವಲ್ಲ ಅದೇ ಹುಚ್ಚು ಬಂದ ಮೇಲೆ ಅದಕ್ಕೆ ಔಷಧಿನೇ ಇಲ್ವಂತೆ ಅದಕ್ಕೆ ನಾನು ಹುಚ್ಚು ನಾಯೋ ಅಲ್ವೋ ಒಟ್ನಲ್ಲಿ ಹದಿನಾಲ್ಕು ಇಂಜೆಕ್ಷನ್ ಒಟ್ಟಾಗೆ ಚುಚ್ಚಿಸ್ಕೋತೀನಿ ఆ నైకి ఉచి బందో ఇల్వో గోదీల ఒట్టారే నోటే స అంద హ హాల్క ఇంజెక్షన్ చుచస్కోతీని అంత అందబ్బారు హతాయి ముందుకేన వెటర్నరీ స్టాక్ మన్ పుట్టయ్య అల్ే గేట్ వాలిక హి బా అల్ కిరియుత్ నితి జబ్బార్ ఇంజెక్షన్ విచార ఎత్త నమ్మొడనే మాతికే బంద వెటర్నరీ స్టాక్ మన్ పుట్టయ్య ವೆಟರ್ನರಿ ಸ್ಟಾಕ್ಮನ್ ಯಾರು ಅಂತಂದಾಗ ನೀವು ಬರಿಬೇಕಾಗುತ್ತೆ ಪುಟ್ಟಯ್ಯ ಅಂತ ಈ ವೆಟರ್ನರಿ ಸ್ಟಾಕ್ಮನ್ ಪುಟ್ಟಯ್ಯ ಜಬ್ಬಾರು ಮತ್ತು ನಿರೂಪಕರು ಮಾತಾಡ್ತಾ ಇದ್ದಂತ ಸಂಭಾಷಣೆಯನ್ನ ಕೇಳಿಸ್ಕೊಂಡು ಇಂಜೆಕ್ಷನ್ ಹಾಕ್ಸ್ಕೋಬೇಕು ಅಂತ ಕೇಳಿದಂತ ಸುದ್ದಿಯನ್ನ ಕೇಳಿಸ್ಕೊಂಡು ಈಗ ಮಾತಿಗೆ ಬರ್ತಾ ಇದ್ದಾರೆ ನಾವು ಹುಚ್ಚುನ ಇಂಜೆಕ್ಷನ್ ಏನೋ ಇದೆ ಜಬ್ಬಾರು ಹುಚ್ಚುನ ಇಂಜೆಕ್ಷನ್ ಏನೋ ಇದೆ ಆದರೆ ಅದು ಗ್ಯಾರಂಟಿ ಇಲ್ಲ ದನ ಎಮ್ಮೆಗಾದ್ರೆ ಹೇಗೋ ರಿಸಿಕ್ ತಗೊಂಡು ಅದನ್ನೇ ಚುಚ್ಚಬಹುದು ಉಚ್ಚಿನ ಇಂಜೆಕ್ಷನ್ ಏನೋ ಐತೆ ಇಂಜೆಕ್ಷನ್ ಏನೋ ಐತೆ ದನ ಎಮ್ಮೆಗಾದ್ರೆ ಹೇಗೋ ರಿಸಿಕ ತಗೊಂಡು ಚುಚ್ಚಬಹುದು ಆದ್ರೆ ಮನುಷ್ಯರಿಗೆ ಹೆಂಗೋ ಗೊತ್ತಿಲ್ಲ ಕಣ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾನೆ ಆದರೆ ಮನುಷ್ಯರ ವಿಷಯಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು ದನ ಎಮ್ಮೆಗಾದ್ರೆ ಚುಚ್ಚಬಹುದು ಸತ್ತೋದ್ರೆ ಏನೋ ರಿಸ್ಕ್ ಇಲ್ಲ ಆದ್ರೆ ಮನುಷ್ಯರಿಗೆ ಹೆಂಗಪ್ಪ ಅಂತ ಒಂದು ವಾರದಿಂದ ನಮಗೆ ಕರೆಂಟ್ ಇಲ್ಲ ನೋಡಿ ಒಂದು ವಾರದಿಂದ ಕರೆಂಟ್ ಇಲ್ಲ ನೋಡಿ ರೆಫ್ರಿಜರೇಟರ್ ಒಳಗಡೆ ಸಾವಿರಾರು ರೂಪಾಯಿ ಔಷಧಿ ಇಟ್ಟಿರ್ತೇವೆ ರೆಫ್ರಿಜರೇಟರ್ ಈಗ ಫ್ರಿಡ್ಜ್ ಅಂತಿರಲ್ಲ ನೀವು ಅದು ಅದ್ರೊಳಗಡೆ ಸಾವಿರಾರು ರೂಪಾಯಿ ಬೆಲೆ ಬಾಳುವಂತಹ ಔಷಧಿಗಳನ್ನ ಇಟ್ಟಿರ್ತೀವಿ ಈ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬುದ್ಧಿ ಇಲ್ಲ ಆಗಾಗ ಲೈನ್ ಕ್ಲಿಯರು ಅದು ಇದು ಆಳು ಮೂಳು ಅಂತ ಹೇಳ್ಬಿಟ್ಟು ಲೈನ್ ಕಿತ್ತಾಕ್ ಬಿಡ್ತಿರ್ತಾರೆ ಕರೆಂಟ್ ಆಫ್ ಮಾಡ್ತಿರ್ತಾರೆ ನಾವು ಇದ್ರೊಳಗಡೆ ಇಟ್ಟಿರುವಂತಹ ಔಷಧಿಗಳೆಲ್ಲ ಹಾಳಾಗ್ಬಿಡ್ತೇವೆ ಅಂತ ಮಾತಾಡ್ತೇವೆ ಕರೆಂಟ್ ಏನು ಗೊತ್ತಾಗುತ್ತೆ ಹೇಳಿ ಅವೆಲ್ಲ ಒಟ್ಟಿನಲ್ಲಿ ಲೈನ್ ಟ್ರಬಲ್ ಇದೆ ಅಂತ ಕರೆಂಟ್ ತೆಗೆದು ಹಾಕಿ ಬಿಡ್ತಾರೆ ಅಲ್ಲಪ್ಪ ಈ ಕರೆಂಟ್ ನ ಅವ್ರಿಗೆ ಏನ್ ಗೊತ್ತಿರ್ತೇವೆ ಅವೆಲ್ಲ ಒಟ್ಟಿನಲ್ಲಿ ಲೈನ್ ಟ್ರಬಲ್ ಇದೆ ಅಂತ ಕರೆಂಟ್ ತೆಗೆದು ಹಾಕಿ ಬಿಡ್ತಾರೆ ನಾವು ಹೀಗೆ ರೆಫ್ರಿಜಿರೇಟರ್ ನಲ್ಲಿ ಬಹಳ ಮುಖ್ಯವಾದಂತ ಔಷಧಗಳನ್ನ ಇಟ್ಟಿರ್ತೀವಿ ಅವುಗಳ ಹಾಳಾಗ್ಬಿಡ್ತವೆ ಅಂತ ಯೋಚನೆ ಮಾಡದೆ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಅವರು ಲೈನ್ ಟ್ರಬಲ್ ಇದೆ ಅಂತ ಕರೆಂಟ್ ತೆಗೆದಾಕಿ ಬಿಡ್ತಾರೆ ಅವ್ರಿಗೆ ಇವೆಲ್ಲ ಎಲ್ಲಿ ಅರ್ಥ ಆಯ್ತದೆ ಅಂತ ಹೇಳಿ ವೆಟರ್ನರಿ ಸ್ಟಾಕ್ ಪುಟ್ಟಯ್ಯ ಮಾತಾಡ್ತಾ ಇದ್ದಾರೆ ಯಾರಿಗೆ ಎಷ್ಟು ನಷ್ಟ ಆಗುತ್ತೆ ಅಂತ ಏನಾದರೂ ಯೋಚನೆ ಮಾಡ್ತಾರ ಸಾರ್ ಯಾರಿಗೆ ಎಷ್ಟು ನಷ್ಟ ಆಗುತ್ತೆ ಅಂತ ಏನಾದ್ರು ಯೋಚನೆ ಮಾಡ್ತಾರ ಅವರು ನಿಮ್ಮಂತವ್ರು ಚೆನ್ನಾಗಿ ಉಗಿಬೇಕು ಸಾರ್ ಇಲ್ಲದಿದ್ರೆ ಸರಿ ಹೋಗಲ್ವಾ ನಿಮ್ಮಂತವ್ರು ಚೆನ್ನಾಗಿ ಹುಗಿಬೇಕು ಸಾರ್ ಅಂತೇಳಿ ಅಲ್ಲೇ ನಿಂತಿದ್ದ ನಿರೂಪಕರಿಗೆ ಸ್ಟಾಕ್ ಮನ್ ಪುಟ್ಟಯ್ಯ ಒಪ್ಪಿಸ್ತಾ ನಮ್ಮಂತವರ ಮಾತಿಗೆ ಅವರು ಬಿಲ್ಕುಲ್ ಬಗ್ಗೋದಿಲ್ಲ ನಾನ್ ವೆಟರ್ನರಿ ಸ್ಟಾಕ್ ಮನ್ ಆಲ್ ಅಲ್ವಾ ಏನ್ ಪ್ರಯೋಜನ ಸರ್ ನಾನು ನಾನೊಬ್ಬ ಮಾಮೂಲಿ ಸಾಧಾರಣವಾದಂಥ ಸ್ಟಾಕ್ ಮನ್ ಸರ್ ನಮ್ಮ ಮಾತುಗಳನ್ನೆಲ್ಲ ಕೇಳಲ್ಲ ಆದರೆ ನಿಮ್ಮಂಥವ್ರು ಬರೀಬೇಕು ನಿಮ್ಮಂಥವ್ರು ಹೇಳಬೇಕು ಅಂತ ನಮ್ಮಂತವರ ಮಾತಿಗೆ ಅವರು ಬಿಲ್ಕುಲ್ಲು ಬಗ್ಗೋದಿಲ್ಲ ಇವತ್ತು ಹುಚ್ಚು ನಾಯಿ ಕಚ್ಚಿದೆ ಅಂತ ಸುಮಾರು ದನಗಳು ಬಂದಿದ್ವು ಇವತ್ತು ಹುಚ್ಚು ನಾಯಿ ಕಚ್ಚಿದೆ ಅಂತ ಅಂದ್ಬಿಟ್ಟು ಸುಮಾರು ದನಗಳು ಬಂದಿದ್ವು ರೆಫ್ರಿಜರೇಟರ್ ಕೆಲಸ ಮಾಡುತ್ತಿಲ್ಲ ಸಿರಂ ಕೆಟ್ಟೋಗಿದೆ ಅಂತ ಹೇಳಿ ಅವ್ರನ್ನೆಲ್ಲ ಹಿಂದಕ್ಕೆ ಕಳಿಸಿದ್ದೀನಿ ಸಿರಮ್ ಕೆಟ್ಟೋಗಿದೆ ಅಂತ ಹೇಳಿ ಸಿರಮ್ ಅಂತಂದ್ರೆ ಔಷಧಿ ಇಡೋದು ರೆಫ್ರಿಜರೇಟರ್ ಕೆಲಸ ಮಾಡುತ್ತಿಲ್ಲ ಸಿರಮ್ ಕೆಟ್ಟೋಗಿದೆ ಅಂತ ಹೇಳಿ ಅವರನ್ನೆಲ್ಲ ಹಿಂದಕ್ಕೆ ಕಳಿಸಿದೆ ಸಿರಮ್ ಔಷಧಿ ಕೆಟ್ಟೋಗಿದೆ ಅಂತ ಹೊಸ ಸಿರಮ್ ಕಳಿಸೋದಕ್ಕೆ ಕೂನೂರಿಗೆ ಇಂಡೆಂಟ್ ಹಾಕಿದ್ದೇನೆ ಹೊಸ ಸಿರಮ್ ಈ ಕೆಟ್ಟೋಗಿರೋ ಸಿರಂಗಳನ್ನೆಲ್ಲ ಅದು ಮುಗೀತು ಆ ಕಾರಣಕ್ಕೆ ಹೊಸ ಸಿರಮ್ಗಳು ಬೇಕು ಅಂತೇಳಿ ಕೂನೂರಿಗೆ ಇಂಡೆಂಟ್ ಹಾಕಿದ್ದೀನಿ ಇಷ್ಟು ಬೇಕು ಅಂತ ಹೇಳಿ ಯಾವಾಗ ಕನ್ಸೈನ್ಮೆಂಟ್ ಕಳಿಸ್ತಾರೋ ನೋಡಬೇಕು ಎಂದು ಪುಟ್ಟಯ್ಯ ಪ್ಲೇಟು ಹಾಕಿದ ಪ್ಲೇಟ್ ಹಾಕಿದ್ರೆ ಮಾತು ಹೇಳ್ದ ಅಂತ ಹೇಳ್ತಾ ಅಷ್ಟೇನೇನಿಲ್ಲ ಮುಂದಕ್ಕೆ ಇವರೆಲ್ಲರ ಮಾತುಕತೆಯಿಂದ ನನಗೆ ನಮ್ಮೂರಿನ ಕಂತ್ರಿ ನಾಯಿಗಳ ಸಮೂಹವೆಲ್ಲ ಆ ಕಣ್ಣೆದುರು ಮೂಡಿತು ನಿರೂಪಕರು ಇವರೆಲ್ಲರೂ ನಾಕ್ ಮನ್ ಪುಟ್ಟಯ್ಯ ಮತ್ತು ಜಬ್ಬಾರನ ಮಾತುಗಳನ್ನ ಕೇಳ್ಸ್ಕೊತಾ ಇದ್ದಾಗ್ಲೆ ಮೂಡಿಗೆರೆಯಲ್ಲಿದ್ದಂತ ಈ ಹುಚ್ಚು ನಾಯಿಗಳ ಸಂತೆ ಎಲ್ಲ ನೆನಪಿಗೆ ಬಂತು ಹೆಂಗ ಆಡ್ತಿದ್ವು ಅಂತ ಈಗ ಅವುಗಳ ಜೀವನ ಕ್ರಮವನ್ನ ನೋಡಿದ್ದಂತಹ ನಮ್ಮ ನಿರೂಪಕರು ಹೇಳ್ತಾ ಹೋಗ್ತಾರೆ ಇವರೆಲ್ಲರ ಮಾತುಕತೆಯಿಂದ ನನಗೆ ನಮ್ಮೂರಿನ ಕಂತ್ರಿ ನಾಯಿಗಳ ಸಮೂಹ ಎಲ್ಲ ಕಣ್ಣೆದುರು ಮೂಡಿತು ಸರಿ ಇಲ್ಲಿ ದಾರಿಯಲ್ಲಿ ನಡೆದು ಹೋದರೆ ಅಕ್ಷರಶಃ ಮಾರಿಗೊಂದರಂತೆ ಕಂತ್ರಿ ನಾಯಿಗಳು ಮಲಗಿ ಗೊರಕೆ ಹೊಡೆಯುತ್ತಿರುವುದನ್ನು ನೋಡಬಹುದು ಈ ಮೂಡಿಗೆರೆಯಲ್ಲಿ ಮಾರಿಗೊಂದರಂತೆ ಕಂತ್ರಿ ನಾಯಿಗಳು ಮಲ್ಕೊಂಡು ಗೊರಕೆ ಹೊಡೆಯುತ್ತವಂತ ಇಲ್ಲಿ ದಾರಿಯಲ್ಲಿ ನಡೆದು ಹೋದರೆ ಅಕ್ಷರಶಃ ಮಾರಿಗೊಂದರಂತೆ ಕಂತ್ರಿ ನಾಯಿಗಳು ಮಲಗಿ ಗೊರಕೆ ಒಡೆಯುತ್ತಿರುವುದನ್ನು ನೋಡಬಹುದು ಒಂದೊಂದು ಹೆಣ್ಣು ನಾಯಿಗೆ ಹಿಂದೆ ಹತ್ತು ಹದಿನೈದು ನಾಯಿಗಳು ಪರಸ್ಪರ ಕಚ್ಚಾಡುತ್ತಾ ಎಷ್ಟೋ ಸಾರಿ ಲಾರಿ ಬಸ್ಗಳೆಲ್ಲ ನಿಂತು ವಾಹನ ಸಂಚಾರಕ್ಕೆ ಸಹ ಅಡ್ಡಿಯಾಗುತ್ತದೆ ಈ ಕಂತ್ರಿ ನಾಯಿಗಳ ಪಚೀತಿಯಿಂದಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾರೆ ಒಂದೊಂದು ಹೆಣ್ಣು ನಾಯಿಯ ಹಿಂದೆ ಹತ್ತು ಹದಿನೈದು ನಾಯಿಗಳು ಪರಸ್ಪರ ಕಚ್ಚಾಡುತ್ತಾ ಎಷ್ಟೋ ಸಾರಿ ಲಾರಿ ಬಸ್ಸುಗಳೆಲ್ಲ ನಿಂತು ವಾಹನ ಸಂಚಾರಕ್ಕೆ ಅಡ್ಡಿಯಾಗುತ್ತೆ ವಾಹನ ಸಂಚಾರ ಅಡ್ಡಿಯಾಗುವಷ್ಟ ಮಟ್ಟಕ್ಕೆ ಅಷ್ಟು ನಾಯಿಗಳು ನಿಂತ್ಕತ್ತವೆ ಅಲ್ಲಿ ಅಂತ ಹೇಳ್ತಾರೆ ರಾತ್ರಿ ಕಾಡಿನ ನರಿಗಳಿಗಿಂತ ಭಯಂಕರವಾಗಿ ಹೂಳಿಡುತ್ತಾ ಊರಿಗೆ ಸ್ಮಶಾನದ ಕಳೆ ತರುತ್ತವೆ ರಾತ್ರಿ ಕಾಡಿನ ನರಿಗಳಿಗಿಂತ ಭಯಂಕರವಾಗಿ ಹೂಳಿಡ್ತವೆ ಓ ಅಂತಿರ್ತವೆ ಹಂಗಂದಾಗ ಸಹಜವಾಗಿ ಸ್ಮಶಾನದ ಕಲೆ ಬಂದ್ಬಿಡುತ್ತೆ ರಾತ್ರಿ ಕಾಡಿನ ನನಿಗಳಿಗಿಂತ ಭಯಂಕರವಾಗಿ ಹೋಳಿಡುತ್ತಾ ಊರಿಗೆ ಸ್ಮಶಾನದ ಕಲೆ ತರುತ್ತವೆ ಅಂತ ಸ್ಮಶಾನದಲ್ಲಿ ಮಾತ್ರ ನಾಯಿಗಳು ಹಂಗೆ ಬೊಗಳೋದು ಹಂಗೆ ಹೋಳಿ ಇಲ್ಲಿ ನೋಡಿ ಊರೆಲ್ಲ ಇರ್ತಾ ಇದೆ ಅಂತ ಹೇಳ್ತಾ ಇದಾರೆ ಮಳೆಗಾಲದಲ್ಲಂತೂ ಹಣ್ಣಾಗಿ ಕೆಳಗೆ ಬೀಳುವ ಹಲಸಿನ ಹಣ್ಣು ತಿಂದು ಮುಸುಡಿಯೆಲ್ಲ ಮೇಣ ಅಂಟಿಸಿಕೊಂಡು ವಿಕಾರವಾಗಿ ಎಲ್ಲ ಹುಚ್ಚು ನಾಯಿಗಳ ತರವೇ ಕಾಣುತ್ತವೆ ಮಳೆಗಾಲದಲ್ಲಂತೂ ಹಣ್ಣಾಗಿ ನೆಲಕ್ಕೆ ಬಿದ್ದಿರುವಂತಹ ಆ ಹಲಸಿನ ಹಣ್ಣನ್ನ ತಿಂದು ಅದ್ರ ಅಂಟೆಲ್ಲ ಹಿಂಗ್ ಮೆತ್ಕೊಂಡು ಅಂಟೆಲ್ಲ ಮೆತ್ಕೊಂಡಾಗ ಬೇರೆ ಬೇರೆದೆಲ್ಲ ಮೆತ್ಕೊಂಡ್ಬಿಡುತ್ತೆ ಅದು ಹಿಂಗಾಗೋಯ್ತದೆ ಆಯ್ತಾ ಆ ರೀತಿ ಇರ್ತವಲ್ಲ ಅಂತ ನಾಯಿಗಳನ್ನ ನೋಡಿದಾಗ ಯಾವ ಒಳ್ಳೆ ನಾಯಿಗಳು ಯಾವ ಕುಚ್ಚಿ ಅಂತ ಗೊತ್ತೇ ಆಗಲ್ಲ ಅಂತ ಹೇಳ್ತಾ ಇರೋದು ಮಳೆಗಾಲದಲ್ಲಂತೂ ಹಣ್ಣಾಗಿ ಕೆಳಗೆ ಬೀಳುವ ಹಲಸಿನ ಹಣ್ಣು ತಿಂದು ಎಲ್ಲ ಮೇಣ ಅಂಟಿಸಿಕೊಂಡು ವಿಕಾರವಾಗಿ ಎಲ್ಲ ಹುಚ್ಚು ನಾಯಿಗಳ ತರವೇ ಕಾಣುತ್ತವೆ ಎಲ್ಲ ಹುಚ್ಚು ನಾಯಿಗಳ ತರನೇ ಕಾಣಿಸ್ತಿದ್ವಿ ಅಂತ ಮುಂದಕ್ಕೆ ಹಲಸಿನ ಸಿಪ್ಪೆ ತಿನ್ನ ಬರುವ ದನಗಳಿಗೆಲ್ಲ ಕಚ್ಚಿ ಎಷ್ಟೋ ದನಗಳು ರೇಬಿಸ್ ರೋಗದಲ್ಲಿ ಸಾಯುತ್ತವೆ ಈ ಹಲಸಿನ ಸಿಪ್ಪೆಯನ್ನು ತಿನ್ನೋದಕ್ಕೆ ಮರದಿಂದ ಮಳೆಗಾಲದಲ್ಲಿ ಮರದಿಂದ ಹಣ್ಣಾಗಿ ಹಲಸನ್ನು ಬಿದ್ದುತ್ತಿದೆ ಮಲೆನಾಡಿನಲ್ಲಿ ಮಾತ್ರ ಇವೆಲ್ಲ ನೋಡೋದಕ್ಕೆ ಸಾಧ್ಯ ಆಗೋದು ವ್ಯಾಪಾರ ದೃಷ್ಟಿಕೋನ ಇಟ್ಕೊಂಡು ಕಡಿಮೆ ಅಲ್ಲಲ್ಲೇ ಅಲ್ಲಲ್ಲೇ ಬಿದ್ದಿರುವಂತಹ ಅಲಸದಂಡಗಳನ್ನ ಯಾರು ಎತ್ಕೊಂಡೋಗಲ್ಲ ಸಿಟಿಯವರು ಮಾತ್ರ ಈ ದುಡ್ಡು ಮಾಡುವಂತಹ ದೃಷ್ಟಿಕೋನದಲ್ಲಿ ಅವುಗಳನ್ನೆಲ್ಲ ಬೆಳೆಸ್ತಾರೆ ಮಲೆನಾಡು ಕಡೆ ಎಷ್ಟೋ ಬಿದ್ದೆ ಕೊಳತೆ ಹೊರಟಾಗ್ತವೆ ಹಾಗೆ ಮಳೆಗಾಲದಲ್ಲಿ ಹಲಸಿನ ಹಣ್ಣು ಹಣ್ಣಾಗಿ ಬಿದ್ದಿರುವಂತದನ್ನ ತಿನ್ನಕ್ ಬರ್ತಿದ್ವಲ್ಲ ಅದರ ಸಿಪ್ಪೆ ತಿನ್ನಕ್ ಬರ್ತಿದ್ವಲ್ಲ ದನ ಕರುಗಳು ನೋಡಿ ಹಲಸಿನ ಸಿಪ್ಪೆ ತಿನ್ನ ಬರುವ ದನಗಳಿಗೆಲ್ಲ ಕಚ್ಚಿ ಎಷ್ಟೋ ದನಗಳು ರೇಬಿಸ್ ರೋಗದಲ್ಲಿ ಸಾಯ್ತವೆ ಈ ಉಚ್ಚು ನಾಯಿಗಳು ಆ ದನ ಕರುಗಳಿಗೆ ಕಚ್ಚಿಬಿಟ್ಟು ರೇಬಿಸ್ ರೋಗ ಬಂದು ಅವುಗಳು ಸಾಯ್ತಾ ಇದ್ದಾವೆ ಅಂತ ಹೇಳ್ತಾರೆ ಈ ಎಲ್ಲಾ ನೆನಪುಗಳಿಂದ ಮತ್ತು ಸ್ಟಾಕ್ ಮನ್ ಪುಟ್ಟಯ್ಯನ ಚಿತಾವಣೆಯಿಂದ ನನಗೆ ಎಲ್ಲರ ಮೇಲೆ ಕೋಪ ಬರುತ್ತಾ ಹೋಯ್ತು ಈ ಎಲ್ಲಾ ನೆನಪುಗಳು ನೆನಪುರ ಬರ್ತಾ ಇದೆ ಅದ್ರ ಜೊತೆಗೆ ಸ್ಟಾಕ್ ಮನ್ ಪುಟ್ಟಯ್ಯನ ಚಿತಾವಣೆಯಿಂದ ಅವನು ಪ್ರಚೋದಿಸ್ತಾ ಮಾತೇಳಿ ಸಿಟ್ಟು ಏರ್ತಾ ಹೋಯ್ತು ನಿರೂಪಕರಿಗೆ ನೋಡಿ ಸರ್ ಈ ಊರಿನ ಮುನ್ಸಿಪಾಲ್ಟಿಯವರು ಸ್ವಲ್ಪವೂ ಜವಾಬ್ದಾರಿ ಇಲ್ಲದ ಜನ ಇವರಿಂದ ಮತ್ತೇನು ಆಗದಿದ್ರು ಪರವಾಗಿಲ್ಲ ಈ ಊರಿನ ಕಂತ್ರಿ ನಾಯಿಗಳನ್ನು ಕಡಿಮೆ ಮಾಡೋದಕ್ಕೆ ಆಗೋಲ್ವೇ ಈಗ ನೇರವಾಗಿ ಪುರಸಭೆ ಬಗ್ಗೆ ಮಾತಾಡ್ತಾ ಇದ್ದಾರೆ ನೋಡಿ ಸರ್ ಈ ಊರಿನ ಮುನ್ಸಿಪಾಲ್ಟಿ ಅವರು ಸ್ವಲ್ಪವೂ ಜವಾಬ್ದಾರಿ ಇಲ್ಲದ ಜನ ಮುನ್ಸಿಪಾಲ್ಟಿ ಅವರು ಪುರಸಭೆಯವರು ಕಾರ್ಪೊರೇಷನ್ ಅವರು ಒಂದ್ ಸ್ವಲ್ಪ ಜವಾಬ್ದಾರಿ ಇಲ್ಲದ ಜನ ಸರ್ ಇವರಿಂದ ಮತ್ತೇನು ಆಗದಿದ್ರೆ ಪರವಾಗಿಲ್ಲ ಇವರಿಂದ ಏನು ಊರು ಉದಾರ ಆಗಲಿಲ್ಲ ಪರವಾಗಿಲ್ಲ ಈ ಊರಿನ ಕಂತ್ರಿ ನಾಯಿಗಳನ್ನು ಕಡಿಮೆ ಮಾಡೋದಕ್ಕಾಗಲ್ವೇ ಈ ಊರಿನ ಕಂತ್ರಿ ನಾಯಿಗಳನ್ನು ಕಡಿಮೆ ಮಾಡೋದಕ್ಕಾಗಲ್ವೇ ನಾವು ಹುಚ್ಚು ನಾಯಿ ಸಿರಂಗೆ ಖರ್ಚು ಮಾಡೋ ಹಣದ ನೂರರಲ್ಲಿ ಒಂದು ಭಾಗ ಖರ್ಚು ಮಾಡಿದರೂ ಸಾಕಲ್ಲ ಸಾರ್ ಎಷ್ಟೊಂದು ಜೀವ ಉಳಿಸಬಹುದು ಹೇಳ್ತಾರೆ ನಾವು ಹುಚ್ಚು ನಾಯಿ ಸಿರಂಗೆ ಖರ್ಚು ಮಾಡೋ ಹಣದ ನೂರರಲ್ಲಿ ಒಂದು ಭಾಗ ಖರ್ಚು ಮಾಡಿದರೂ ಸಾಕಲ್ಲ ಸಾರ್ ಎಷ್ಟೊಂದು ಜೀವ ಉಳಿಸಬಹುದು ಹೇಳಿ ಇವರುಗಳು ಮಾತಾಡ್ತಾ ಇದ್ದಾರೆ ಮುಂದಕ್ಕೆ ಏನಾಯ್ತು ನೋಡೋಣ ನಾವಾದರೂ ಎಷ್ಟು ಅಂತ ದನಗಳಿಗೆ ಚಿಕಿತ್ಸೆ ಮಾಡಬಹುದು ಹೇಳಿ ಎಂದು ಪುಟ್ಟಯ್ಯ ತನ್ನ ಪುಕಾರಗಳನ್ನು ಮುಂದುವರಿಸಿದ ನಾವಾದ್ರು ಎಷ್ಟು ದನಗಳಿಗೆ ಅಂತ ಅಂದ್ಬಿಟ್ಟು ಸಾರ್ ಔಷಧಿಯನ್ನು ಕೊಡೋದು ಚಿಕಿತ್ಸೆಯನ್ನು ಮಾಡೋದು ಇಂಜೆಕ್ಷನ್ ಕೊಡೋದು ಅಂತ ಹೇಳಿ ಅವನು ಪುಟ್ಟಯ್ಯ ತನ್ನ ಪುಕಾರಗಳನ್ನು ದೂರುಗಳನ್ನು ಹೇಳ್ತಾ ಹೋದ ಅವನ ವಾಕ್ಸರಣೆಗೆ ನನ್ನ ಕೋಪ ತನ್ನಿಂದ ತಾನೇ ಯಾಂತ್ರಿಕವಾಗಿ ಏರುತ್ತಾ ಇರುವುದನ್ನು ನೋಡಿ ಅವರಿಬ್ಬರಿಗೂ ಒಳಗೊಳಗೆ ಖುಷಿಯಾಗುತ್ತಿತ್ತು ಅವ್ನು ಮಾತಾಡ್ತಾ ಇದ್ದಾಗ ಸ್ಟಾಕ್ಮನ್ ಪುಟ್ಟಯ್ಯ ಮಾತಾಡ್ತಾ ಇದ್ದಾಗ ನನ್ನ ಮಾತುಗಳನ್ನು ಕೇಳಿಸ್ಕೊಂಡು ನಿರೂಪಕರು ಕೋಪಗೊಳ್ತಾ ಇದ್ದಾರಲ್ಲ ಅಂತ ಹೇಳಿ ಅವ್ನು ಇನ್ನಷ್ಟು ಪ್ರೋತ್ಸಾಹ ಅವನಿಗೆ ಮಾತಾಡಕ್ಕೆ ಶುರುವಾದ ಕರೆಂಟ್ ಬಿಲ್ ಕಟ್ಟಿ ಮನೆಗೆ ಹೋಗಲು ಹೊರಟ ನನ್ನನ್ನು ಇಬ್ಬರು ಹಿಡಿದುಕೊಂಡು ಸಮಾಜ ಸುಧಾರಕನನ್ನಾಗಿ ಪರಿವರ್ತಿಸಲು ಪ್ರಯತ್ನ ಮಾಡ್ತಿದ್ದರು ಇಲ್ಲ ಸರ್ ನೀವ್ ಮಾಡ್ಬೇಕು అంతి అట్టంట్ బిల్ కట్బు మన హోయితీరపప్ప నిరూపకరు తేజస్వి ఇలా మాకు అంతి ఇన్ విచారె్ తల తుమ్తాయి కరెంట్ బిల్ కట్టి మనకి హోగలు వరట నన్నో ఇబ్బరో హిడుక సుధారకనకి ప్రయత్నం ప్రయత్నమాతారు నిమ్మ డాక్టర్ గా మున్సిపల్ ప్రెసిడెంట్ కంప్లైంట్ కొడుసబారు నిరూపకర్ మాతాడతాయి రై ನಿಮ್ಮ ಡಾಕ್ಟರ್ಗ್ ಹೇಳಿ ಈ ಮುನ್ಸಿಪಲ್ ಪ್ರೆಸಿಡೆಂಟ್ಗೆ ಒಂದು ಕಂಪ್ಲೇಂಟ್ ಕೊಡ್ಸಿದ್ರೆ ಇವನ್ನೆಲ್ಲ ತೀರ್ಮಾನ ರೀ ಅಥವಾ ಪರಿಹಾರ ಕೊಡ್ತಿದ್ರಲ್ರಿ ಅಂತ ಹೇಳ್ತಾ ಇದ್ ಡಾಕ್ಟರ್ ಗೆ ಹೇಳಿ ಮುನ್ಸಿಪಲ್ ಪ್ರೆಸಿಡೆಂಟ್ ಒಂದು ಕಂಪ್ಲೇಂಟ್ ಕೊಡಿಸಬಾರ್ದೇನ್ರಿ ನೋಡ್ರಿ ಜಬ್ಬಾರ್ಗು ಉಚ್ಚನ್ಯಾಯ ಕಚ್ಚಿದ್ಯಂತ ಎಂದೆ ಅಲಪ್ಪ ನಿಮ್ ಡಾಕ್ಟರ್ ಹೇಳಿ ಮುನ್ಸಿಪಲ್ ಪ್ರೆಸಿಡೆಂಟ್ ಒಂದು ಕಂಪ್ಲೇಂಟ್ ಕೊಡೋದಲ್ವಾ ದೂರ ಕೊಡೋದಲ್ವಾ ಆಯ್ತಾ ನೋಡಿ ನಮ್ ಜಬ್ಬಾರ್ಗು ಕಚ್ಬಿಟ್ಟಿದ್ಯಂತೆ ಅಂತ ಹೇಳಿ ನಿರೂಪಕರು ಹೇಳದ್ರು ಅದಕ್ಕೆ ಹೌದಾ ಎಲ್ಲಿ ಕಚ್ ಜಬ್ಬಾರ್ ಎಂದ ಸ್ಟಾಕ್ ಮನ್ ಪುಟ್ಟಯ್ಯ ಲೋ ನಿನ್ಗೂ ನಾಯಿ ಕಚ್ಚಿಬಿಡ್ತಾ ಎಲ್ಲ ಅಂತ ಅದಕ್ಕೆ ಜಬ್ಬಾರನ ಮುಖ ಕೊಂಚ ಇರುಸು ಮುರುಸಿಗೆ ಸಿಕ್ಕಿದಂತೆ ಕಂಡಿತು ಜಬ್ಬಾರನ ಮುಖ ಒಂದ್ ಸ್ವಲ್ಪ ಇರುಸು ಮುರ್ಸುಗೆ ಸಿಕ್ಕ ಆಯ್ತು ಅವನ ಇರುಸು ಮುರ್ಸು ಮಾಡ್ಕಂಡ್ನಲ್ಲ ಆ ಮುಖವನ್ನ ನೋಡಿ ನಿರೂಪಕರನ್ಕೋತಾ ಇದಾರೆ ನಾಯಿ ಕಚ್ಚಿದ್ದೇ ಸುಳ್ಳಿರಬಹುದು ಎಂದು ನನಗೆ ಅನುಮಾನ ಆಯ್ತು ಸಹ ನಾಯಿ ಕಚ್ಚಿಬಿಟ್ಟಿದೆ ಅಂತ ಹೇಳಿದ್ನಲ್ಲ ಅವ್ನು ಇರುಸು ಮುರ್ಸು ಮಾಡ್ಕೊಂಬಿಟ್ಟನ ಅಯ್ಯಯ್ಯೋ ಏನಪ್ಪ ಮಾಡೋದು ಈಗ ಅಂತ ಅಂತಾನೋ ಮತ್ತೆ ಇನ್ನೇನು ವಿಶೇಷನ ಗೊತ್ತಿಲ್ಲ ಹೋಗ್ಲಿ ಬಿಡಿ ಅದು ಬೀದಿಲಿ ತೋರ್ಸಂಗಿಲ್ಲ ಅಂತ ಹೇಳ್ದು ಅಯ್ಯೋ ಹೋಗ್ಲಿ ಬಿಡಿ ಅದು ಬೀದಿಲಿ ತೋರ್ಸಂಗಿಲ್ಲ ನನ್ ಮಗಂದು ಅಂತ ಜಾಗದಲ್ಲಿ ಕಚ್ಚಿದೆ ಬೀದಿಲಿ ತೋರ್ಸಕ್ ಇಲ್ಲಿ ಕಚ್ಚೈತೆ ನೋಡು ಅಂತ ಅನ್ಬಿಟ್ಟು ಅಂತ ಜಾಗದಲ್ಲಿ ಕಚ್ಚುಬುಟ್ಟೈತಿ ಅದು ಅಂತ ಹೇಳ್ತಾನೆ ಪ್ಯಾಂಟ್ ಬಿಚ್ಬೇಕಾಗುತ್ತೆ ಎಂದು ದನಿ ತಗ್ಗಿಸಿ ಜಬ್ಬಾರ್ ಹೇಳಿದ ಪ್ಯಾಂಟ್ ಬಿಚ್ಬೇಕಾಗುತ್ತೆ ಅಂತ ಜಾಗದಲ್ಲಿ ಕಚ್ಬುಟ್ಟ ಐತೆ ಅಂತೇಳಿ ದನಿ ತಗ್ಸಿ ಹೇಳ್ದ ಏ ಛೇ 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 ನಾನ್ ಕೇಳಿದ್ದು ಎಲ್ಲಿ ಯಾವ ಬೀದಿಲಿ ಅಂತ ಕಣಯ್ಯ ಅದಕ್ಯಾಕೆ ನೀನು ಪ್ಯಾಂಟ್ ಬಿಚ್ಚೀಯ ಎಂದು ಪುಟ್ಟಯ್ಯ ಬೇಗ ಬೇಗ ತನ್ನ ಪ್ರಶ್ನೆಯನ್ನು ವಿವರಿಸಿ ಜಬ್ಬಾರನ ಪ್ಯಾಂಟ್ ಬಿಚ್ಚುವ ಪ್ರೋಗ್ರಾಮ್ ಗೆ ತಡೆ ಛೇ ಲಂಗಲ್ಲಪ್ಪಾ ನಾನು ಎಲ್ಲಿ ಕಚ್ಚಿದ್ದು ಅಂತಂದ್ರೆ ನಿನಗೆ ಯಾವ ಭಾಗದಲ್ಲಿ ಕಚ್ಚಿತು ಅಂತಲ್ಲ ನಾನು ಹೇಳಿದ್ದು ಯಾವ ಬೀದಿನಲ್ಲಿ ಯಾವ ರಸ್ತೆಯಲ್ಲಿ ಯಾರ ಮನೆ ಹತ್ರ ಕಚ್ಚಿದ್ದು ಅಂತ ನಾನ್ ಕೇಳಿದ್ದು ಎಲ್ಲಿ ಅಂತ ಕೇಳಿದ್ದು ಎಲ್ಲಿ ಅಂತ ಕಚ್ಚಿತು ಅಂತ ಅಲ್ಲ ನೀನ್ ಯಾಕೆ ಪ್ಯಾಂಟ್ ಪಿಚ್ತಿಯಾ ಸುಮ್ಮ ನೀರು ಅಂತ ಹೇಳಿ ಪುಟ್ಟಯ್ಯ ಹೇಳ್ದ ನನ್ನ ಕಡೆ ತಿರುಗಿ ಇನ್ನು ಮೇಲೆ ಮುನ್ಸಿಪಾಲ್ಟಿಯವರೇ ನಾಯಿ ಇಂಜೆಕ್ಷನ್ ತರಿಸಿ ಕಚ್ಚಿಸಿಕೊಂಡವರಿಗೆಲ್ಲ ಬಿಟ್ಟಿ ಚುಚ್ಚಿಸ್ತಾರಂತೆ ಹೇಗಿದೆ ನೋಡಿ ಇವರದು ಎಂದ ನನ್ನ ಕಡೆ ತಿರುಗಿ ಅಂತಾನೆ ನಿರೂಪಕರ ಕಡೆ ತಿರುಗಿ ಇನ್ನು ಮೇಲೆ ಮುನ್ಸಿಪಾಲ್ಟಿಯವರೇ ಹುಚ್ಚು ನಾಯಿ ಇಂಜೆಕ್ಷನ್ ತರಿಸಿ ಹುಚ್ಚಿನಾಯಿ ಕಚ್ಚಿಸ್ಕೊಂಡವ್ರಿಗೆಲ್ಲ ಉಚಿತವಾಗಿ ಇಂಜೆಕ್ಷನ್ ಚುಕ್ತಾರಂತೆ ನೋಡ್ರಿ ಈ ಹುಚ್ಚಿನಾಯಿಗಳನ್ನ ಕಡಿಮೆ ಮಾಡ್ರಿ ಅಂತಂದ್ರೆ ಕಡಿಮೆ ದುಡ್ಡಿನಲ್ಲಿ ಓದಾಯ್ತಾ ಹುಚ್ಚಿನಾಯಿಗಳೇ ಇಲ್ಲದ ಹಾಗೆ ಮಾಡಿ ಅಂತಂದ್ರೆ ಸಮಸ್ಯೆ ಹಾಗೆ ಇರುತ್ತೆ ಆದ್ರೆ ಆ ಸಮಸ್ಯೆ ಬಂದ್ರೆ ಆ ಸಮಸ್ಯೆಯಿಂದ ಪರಿಹಾರ ಆಗೋದಕ್ಕೆ ನಾವು ಇಂಜೆಕ್ಷನ್ ಖರ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ ಎಂತ ಮುಟ್ಟಾಳ್ರು ಅನ್ಬಿಟ್ಟು ಈಗ ಲೇಖಕರಿಗೂ ಮತ್ತಷ್ಟು ಕೋಪ ಬರ್ತಾ ಇದೆ ಮುಂದಕ್ಕೆ ನೋಡೋಣ ನನಗೆ ಇನ್ನಷ್ಟು ಕೋಪ ಬಂತು ಆ ವಿಷಯ ಕೇಳಿದ ತಕ್ಷಣವೇ ಲೇಖಕರಿಗೆ ಮತ್ತಷ್ಟು ಕೋಪ ಬಂತು ಇವರಿಬ್ಬರು ಕೊಂಚವೂ ಜವಾಬ್ದಾರಿ ಇಲ್ಲದ ಅವಿವೇಕಿಗಳೆಂದು ನನ್ನ ಬುದ್ಧಿಗೆ ತಿಳಿದು ಇವರ ಮಾತಿಗೆ ನನ್ನ ಭಾವನೆಗಳು ಯಾಂತ್ರಿಕವಾಗಿ ಪ್ರತಿಕ್ರಿಯಿಸುತ್ತಲೇ ಓದುದನ್ನು ನೋಡಿದರೆ ಹೊಗಳಿಕೆ ತೆಗಳಿಕೆ ಚಾಡಿ ಇವಳಿಗೆಲ್ಲ ನಮ್ಮ ಮನಸ್ಸಿನ ಮೇಲೆ ಎಂತ ಹಿಡಿತ ಇದೆ ಎಂದು ಆಶ್ಚರ್ಯ ಆಗುತ್ತದೆ ಸ್ಟಾಕ್ಮನ್ ಪುಟ್ಟಯ್ಯ ಮತ್ತು ಜಬ್ಬಾರಿನ ಮಾತುಗಳಲ್ಲಿ ಅಂತ ಹುರುಳಿಲ್ಲ ಅಂತ ಗೊತ್ತಾಗಿದ್ದಾಗಿಯೂ ಅವರಿಬ್ರು ಜವಾಬ್ದಾರಿ ಇಲ್ಲದ ಮನುಷ್ಯನು ಅಂತ ಗೊತ್ತಾಗಿದ್ದನು ಅವರು ಮಾತಾಡ್ತಾ ಇದ್ದಾಗ ಅವ್ರು ಹೇಳ್ತಾ ಇರುವಂತ ಚಾಡಿಯನ್ನ ಕೇಳಿಸ್ಕೊಂಡು ವಿವೇಚನೆ ಇರುವಂತ ವಿವೇಕ ಇರುವಂತ ನನ್ನ ಮನಸ್ಸಿನ ಒಳಗಡೆನು ಕೂಡ ಅವರ ಮಾತುಗಳಿಗೆ ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದ್ದೀನಿ ಪ್ರತಿಕ್ರಯಿಸಿ ಅದ್ರ ವಿರುದ್ಧ ಹೋರಾಟ ಮಾಡ್ಬೇಕಂತ ನನ್ನೊಳಗೆ ಅನ್ನಿಸ್ತಾ ಇದೆ ನೋಡಿ ಅಂತ ಚಾಡಿ ಮಾತುಗಳಿಗೂ ಅಥವಾ ಇನ್ನೊಂದು ಮತ್ತೊಂದು ಮಗದಂತ ಮಾತುಗಳಿಗೆ ಚಿತಾವಣೆಗಳಿಗೆ ನಮ್ಮ ಮನಸ್ಸು ಎಷ್ಟು ಬೇಗ ಪ್ರತಿಸ್ಪಂದಿಸ್ಬಿಡುತ್ತೆ ಅಂತೇಳಿ ಅಚ್ಚರಿಗೊಳ್ತಾ ಇದ್ದಾರೆ ಅಲ್ಲಾರಿ ಮುನ್ಸಿಪಾಲ್ಟಿ ಅವರು ಪಾಷಾಣ ತರಿಸಿ ಆ ಕಂತ್ರಿ ನಾಯಿಗಳನ್ನು ಸಾಯಿಸೋದು ಬಿಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇಂಜೆಕ್ಷನ್ ತರಿಸಿ ಮೂಡಿಗೆರೆಯ ಸಾರ್ವಜನಿಕರಿಗೆಲ್ಲ ಪುಗಸಟ್ಟೆ ಹದಿನಾಲ್ಕು ಚುಚ್ಚಿಸ್ತಾರೆ ಎಂದರೆ ಏನರ್ಥ ಎಂದು ಕೂಗಿದೆ ರೀ ಮೂಡಿಗೆರೆಯಲ್ಲಿರುವಂತ ಎಲ್ಲಾ ಹುಚ್ಚು ನಾಯಿಗಳಿಗೆ ಪಾಯಸನ್ನ ಹಾಕಿ ಅವುಗಳನ್ನ ಕೊಲ್ಲೋದು ಬಿಟ್ಟು ವಿಷ ಹಾಕಿ ಸಾಯಿಸೋದು ಬಿಟ್ಟು ಪಾಷಾಣನ ವಿಷ ಅಂತ ಅರ್ಥ ಪಾಷಾಣ ತರಿಸಿ ಆ ಕಂತ್ರಿ ನಾಯಿಗಳನ್ನು ಸಾಯಿಸೋದು ಬಿಟ್ಟು ಸಾವಿರಾರು ಜನರಿಗೆ ಉಚ್ಚಿನಾಯ ಇಂಜೆಕ್ಷನ್ಗಳನ್ನ ಕೊಡ್ತೀನಿ ಅಂತಂದ್ರೆ ಇವ್ರಿಗೇನು ತಲೆ ಇದೆಯಾ ವಿವೇಚನೆ ಇದೆಯಾ ಅಂತೇಳಿ ಕೋಪಗೊಂಡು ಮಾತಾಡ್ತಾ ಇದ್ದಾರೆ ನಮ್ಮ ನಿರೂಪಕರು ಮುಂದಕ್ಕೆ ನೋಡೋಣ ಏನಾಗುತ್ತೆ ಅಂತ ನೋಡಿ ಸರ್ ನಿನ್ನೆ ಒಂದು ಉಚ್ಚಿನ ಈ ಏಳು ಜನಕ್ಕೆ ಹತ್ತಾರು ಜನಗಳಿಗೆ ಕಚ್ಚಿದೆ ಅವರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ಸಪ್ಲೈ ಮಾಡಕ್ಕಾಗುತ್ತೆ ಹೇಳಿ ಎಂದು ಹೇಳಿದ ಪುಟ್ಟಯ್ಯ ಕೊಂಚ ದನಿ ತಗ್ಗಿಸಿ ಕೃಷ್ಣೇಗೌಡ ರಾನಿಗೂ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪ ಅಂತ ಹೇಳ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ನೋಡಿ ಸಾರ್ ನಿನ್ನೆ ಒಂದು ಹುಚ್ಚಿನಾಯಿ ಏಳು ಜನಕ್ಕೆ ಹತ್ತಾರು ದನಗಳಿಗೆ ಕಚ್ಚಿದೆ ಒಂದು ಹುಚ್ಚನಾಯಿ ಏಳು ದನಗಳಿಗೆ ಹತ್ತಾರು ಜನಗಳಿಗೆ ಅವರಿಗೆ ಅವರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ತರೋದು ಸಪ್ಲೈ ಮಾಡ ಅವ್ರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ಸಪ್ಲೈ ಮಾಡೋಕ್ಕಾಗುತ್ತೆ ಹೇಳಿ ಎಂದು ಪುಟ್ಟ ಹೇಳ್ದ ಸ್ವಲ್ಪ ತಗ್ಗಿದ ದನಿಯಲ್ಲಿ ಅಪಾ ಈ ಕೃಷ್ಣೇಗೌಡರ ಆನೆಗೂ ಹುಚ್ಚಿನಾಯಿ ಕಚ್ಚಿದೆಯಂತೆ ಅಂತೇಳಿ ತಗ್ಗಿಸ್ಕೊಂಡು ದನಿಯನ್ನ ತಗ್ಗಿದ್ದ ದನಿಯಲ್ಲಿ ಮೆತ್ತಗೆ ಮಾತಾಡ್ತಾ ಇದ್ದಾರೆ ಅವರು ಆನೆ ಕರ್ಕೊಂಡು ಬಂದು ಹುಚ್ಚಿನಾಯಿ ಕಚ್ಬಿಟ್ಟಿದ್ಯಲ್ವಾ ಹಂಗಂತ ಕೃಷ್ಣೇಗೌಡ್ರ ಏನಾದ್ರು ಆನೆ ಕರ್ಕೊಂಡು ಬಂದು ಇದಕ್ಕೂ ಇಂಜೆಕ್ಷನ್ ಚುಚ್ಚು ಅಂದ್ರೆ ಏನ್ ಮಾಡಿ ಅಂತ ಅವರು ಆನೆ ಕರ್ಕೊಂಡು ಬಂದು ಇಂಜೆಕ್ಷನ್ ಕೊಡು ಅಂದರೆ ನಾವು ಏನ್ ಮಾಡೋಣ ಹೇಳಿ ಅವ್ರೇನಾದ್ರು ಆನೆ ಕರ್ಕೊಂಡು ಬಂದು ಇದಕ್ಕೆ ಇಂಜೆಕ್ಷನ್ ಕೊಡಪ್ಪ ಅಂತಂದ್ರೆ ಏನಪ್ಪಾ ಮಾಡೋದು ಹೋದಾಯ್ತಾ ಉಚ್ಚಿನಾಯಿ ಇಂಜೆಕ್ಷನ್ ಆ ಆನೆಗೆ ಹೇಗೆ ಕೊಡೋದಪ್ಪ ನಾವು ಅಂತ ಪುಟ್ಟಯ್ಯ ಹೇಳ್ತಾ ಇದ್ದಾನೆ ನೋಡಿ ಅದಕ್ಕೆ ಅಕಸ್ಮಾತ್ ಅವ್ರು ಕರ್ಕೊಂಬಂದ್ಬಿಟ್ರೆ ಆನೆಗೆ ಇಂಜೆಕ್ಷನ್ ಕೊಟ್ಟು ಅಭ್ಯಾಸ ಇಲ್ವಲ್ಲ ಅದಕ್ಕೆ ಕರ್ಕೊಂಬಂದ್ಬಿಟ್ರೆ ಏನೇನೆಲ್ಲ ಸಮಸ್ಯೆ ಅಂತ ಹೇಳ್ತಾ ಇದ್ದಾನೆ ಬಾಡಿ ತೂಕದ ಮೇಲೆ ಡೋಸೇಜ್ ತೀರ್ಮಾನ ಮಾಡ್ಬೇಕಂತ ಬಾಡಿ ತೂಕದ ಮೇಲೆ ಎಷ್ಟು ಕೊಡಬೇಕು ಏನು ಅಂತ ಇಂಜೆಕ್ಷನ್ ನ ಡೋಸೇಜ್ ನ ತೀರ್ಮಾನ ಮಾಡ್ಬೇಕಂತೆ ಈ ದುಂಡುಮುಂಡೆ ಆನೆಯನ್ನ ತೂಗೋದಕ್ಕೆ ತಕಡಿಯಲ್ಲಿಂದ ತರ್ತೀರಾ ಹೇಳಿ ಎಂದ ಪುಟ್ಟಯ್ಯ ಅಲ್ಲಪ್ಪಾ ಸಣ್ಣ ಪುಟ್ಟದಾದ್ರೆ ತೂಗಬಹುದು ಈ ಆನೆಯನ್ನೇ ತೂಗುವಂತ ಮೆಜರ್ ಸ್ಕೇಲ್ಗಳು ಎಲ್ಲಪ್ಪ ಐತೆ ವೈ ಮಾಡೋದಕ್ಕೆ ಈ ತೂಕ ಮಾಡೋದಕ್ಕೆ ಎಲ್ಲಪ್ಪ ತರ್ತೀರಿ ತಕಡಿಯನ್ನ ಅಂತ ಹೇಳ್ತಾರದು ಬಾಡಿ ತೂಕದ ಮೇಲೆ ಡೋಸೇಜ್ ತೀರ್ಮಾನ ಮಾಡ್ಬೇಕಂತೆ ಮುಂಡೆ ಆನೆಯನ್ನು ತೂಗೋದಕ್ಕೆ ಎಲ್ಲಿಂದ ತರ್ತೀರಾ ಹೇಳಿ ಎಂದ ಮುಂದಕ್ಕೆ ಏನಾಗ್ತ ಆನೆಗೆ ಹುಚ್ಚು ಹಿಡಿದರೆ ಏನು ಕತೆ ಎಂದು ಯೋಚಿಸಿ ನನಗೆ ಗಾಬರಿ ಆಯ್ತು ಅಬ್ಬಪ್ಪ ಈ ಕೃಷ್ಣೇಗೌಡರ ಆನೆಗೇನಾದ್ರೂ ಹುಚ್ಚು ನಾಯಿ ಕಚ್ಚಿ ಅದಕ್ಕೇನಾದ್ರು ಹುಚ್ಚಿಡಿದ್ರೆ ಜನಗಳು ಬದುಕೋದಕ್ಕಾಯ್ತದೇನ್ರಿ ಅದು ಪೇಟೆ ಬೀದಿಲಿ ಓಡಾಡ್ಕೊಂಡಿರುತ್ತೆ ಅಂತ ಸಂದರ್ಭದಲ್ಲಿ ಏನಾರು ಅದಕ್ಕೂ ಹುಚ್ಚು ಬಂದ್ರೆ ಗತಿ ಏನು ಅಂತ ಹೇಳಿ ನಿರೂಪಕರಿಗೆ ಇದ್ದಕ್ಕಿದ್ದಾಗ ಗಾಬರಿ ಆಯ್ತು ಹೋಗ್ರಿ ಹೋಗ್ರಿ ಮಾತಾತ್ ಹೋಗ್ರಿ ಹೋಗ್ರಿ ಆನೆಗಳ ಹತ್ರ ಹೋಗೋದಕ್ಕೆ ನಾಯಿಗಳಿಗೆ ಧೈರ್ಯ ಇದೆಯೇ ಕಚ್ಚಿದರೆ ಆನೆ ಚರ್ಮಕ್ಕೆ ನಾಯಿ ಹಲ್ಲು ನಾಟುವುದಾದರೂ ಹೇಗೆ ಸುಮ್ಮ ಸುಮ್ಮನೆ ಹೂವು ಅಪೋಹ ಹಬ್ಬಿಸಬಾರದು ಎಂದೆ ಹೋಗಿದೆ ಹೋಗಿದೆ ಆನೆ ಹತ್ರಕ್ಕೆ ಈ ಉಚಿನಾಯಿಗಳು ಹೋಗುವಂತಹ ಧೈರ್ಯ ಆದ್ರೂ ಇದನ್ರೀ ಸರಿ ಓದ್ವು ಹುಚ್ಚಿಡಿದ್ಬಿಟ್ಟ ಬಿಟ್ಟೈತೆ ಸರಿ ಅವು ಕಚ್ಚಿದ್ರೆ ಆನೆ ಚರ್ಮಕ್ಕೆ ಅವುಗಳ ಹಲ್ಲು ಇಳೀತಿ ಅನ್ರೇ ಇದನ್ ನಂಬೋ ವಿಷಯನೇನ್ರಿ ಸುಮ್ಮನೆ ಊಹಾಪೋಹ ಎಲ್ಲ ಹೀಗೆ ಹರಡಬಾರ್ದು ಹೋಗ್ರಿ ಅಂತನ್ಬಿಟ್ಟು ಸ್ವಲ್ಪ ಕೋಪದಲ್ಲೇ ಬೈತಾರೆ ಅದಕ್ಕೆ ಸ್ಟಾಕ್ ಮನ್ ಪುಟ್ಟಯ್ಯ ಏನ್ ಹೇಳ್ತಾನೆ ನೋಡೋಣ ನಾಯಿ ಹತ್ರ ಧೈರ್ಯದ ಪ್ರಶ್ನೆನೇ ಬರೋಲ್ಲ ಸಾರ್ ಇದೇನ್ ಮಾತಾಡ್ತಾ ಇದ್ದೀರಿ ನೀವು ನಾಯಿ ಹತ್ರ ಧೈರ್ಯದ ಪ್ರಶ್ನೆನೇ ಬರೋಲ್ಲ ಅವಕ್ಕೆ ತಲೆಕೆಟ್ಟು ಕೆಟ್ಟು ಕಂಡ್ ಕಂಡಿದ್ದಕ್ಕೆಲ್ಲ ಕಚ್ಚುತ್ತವೆ ಅಷ್ಟೇ ಅವಕ್ಕೆ ತಲೆಕೆಟ್ಟು ಕಂಡ್ ಕಂಡದಕ್ಕೆಲ್ಲ ಕಚ್ಚುತ್ತವೆ ಅಷ್ಟೇ ಆಸ್ಪತ್ರೆಗೆ ತಗೊಂಡು ಬಂದವನ್ನ ನೋಡಿದ್ದೀನಲ್ಲ ಮೇಜು ಕುರ್ಚಿ ಕಾಲಿಗೆಲ್ಲ ಕಚ್ತಿದ್ದು ಆನೆ ಚರ್ಮಕ್ಕೆ ಹಲ್ಲು ನೋಟೋದಿಲ್ಲ ನಿಜ ಆಸ್ಪತ್ರೆ ಕರ್ಕೊಂಡು ಬಂದಿದ್ರಲ್ಲ ಅವುಗಳನ್ನ ನೋಡಿದಿನಲ್ಲ ಮೇಜು ಕುರ್ಚಿಗೆಲ್ಲ ಕಚ್ಚುತ್ತಿದ್ದೋ ಜೊತೆಗೆ ಏನು ಅಂತಂದ್ರೆ ಆನೆ ಚರ್ಮಕ್ಕೆ ಹಲ್ಲು ನಾಟೋದಿಲ್ಲ ನಿಜ ಆನೆ ಚರ್ಮಕ್ಕೆ ಈ ನಾಯಿಗಳು ಕಚ್ಚಿದ್ರೆ ಆ ಹಲ್ಲು ಹಿಡಿಯೋದಿಲ್ಲ ನಿಜ ಆದರೆ ಹಲ್ಲು ನಾಟಬೇಕೆಂದೇನು ಇಲ್ಲ ತಗೊಳ್ಳಿ ಅದರ ಮೈ ಮೇಲೆ ಒಂದು ಸಣ್ಣ ಗೀರುಗಾಯ ಇದ್ರು ಸಾಕು ಆನೆಯ ಮೈ ಮೇಲೆ ಒಂದು ಸಣ್ಣ ಗೀರುಗಾಯ ಇದ್ರು ಸಾಕು ಈ ಹುಚ್ಚು ನಾಯಿಗಳ ಹಲ್ಲು ಸೋಕ್ಬೇಕಿಲ್ಲ ಅದರ ಜೊಲ್ಲು ಸೋಕುದ್ರು ಹುಚ್ಚು ನಾಯಿ ಜೊಲ್ಲು ತಾಗಿದರೆ ಇವತ್ತಲ್ಲ ಇನ್ನು ಒಂದು ವರ್ಷಕ್ಕಾದರೂ ಹುಚ್ಚು ಬಂದೇ ಬರುತ್ತದೆ ಎಂದ ಪುಟ್ಟಯ್ಯ ಹುಚ್ಚು ಬಂದೇ ಬರ್ತದೆ ಅಂತ ಅಂದ ಪುಟ್ಟಯ್ಯ ನನಗೆ ಮುನ್ಸಿಪಾಲ್ಟಿ ಅವರ ಮೇಲೆ ರೋಷ ಏರಿದ್ದನ್ನು ನೋಡಿ ನಿಮ್ಮಂತವ್ರು ಒಂದು ಮಾತು ಹೇಳ್ಬೇಕು ಸರ್ ಪ್ರೆಸಿಡೆಂಟರಿಗೆ ನಾಳೆ ಪೇಪರ್ ಅಲ್ಲಿ ಬರಿತೀರಾ ಅಂತಾದ್ರು ಹೆದರ್ಕೊಂಡು ಬಂದೋಬಸ್ತ್ ಮಾಡ್ತಾರೆ ಎಂದ ಜಬ್ಬಾರ್ ಮಾತಾಡ್ದು ನನಗೆ ಮುನ್ಸಿಪಾಲ್ಟಿ ಅವರ ಮೇಲೆ ರೋಷೆ ಏರಿದ್ದನ್ನು ನೋಡಿದಂತಹ ಜಬ್ಬಾರು ನೀವು ಮುನ್ಸಿಪಾಲ್ಟಿ ಅವ್ರಿಗೆ ಒಂದಷ್ಟು ಹೇಳ್ಬೇಕು ಸಾರ್ ಪತ್ರಿಕೆಯಲ್ಲಿ ಬರೀತೀರಿ ಅಂತ ಹೆದರ್ಕೊಂಡು ಒಂದಷ್ಟು ಮಾತು ಕೇಳ್ತಾರೆ ಅಂತ ಹೇಳ್ತಾರೆ ನನಗೆ ಮುನ್ಸಿಪಾಲ್ಟಿ ಅವರ ಮೇಲೆ ರೋಷೆ ಏರಿದ್ದನ್ನು ನೋಡಿ ನಿಮ್ಮಂತವ್ರು ಒಂದು ಮಾತು ಹೇಳಬೇಕು ಸಾರ್ ಪ್ರೆಸಿಡೆಂಟರಿಗೆ ನಾಳೆ ಪೇಪರ್ ಅಲ್ಲೇ ಬರೀತೀರಾ ಅಂತಾದ್ರೂ ಹೆದರ್ಕೊಂಡು ಬಂದೋಬಸ್ತ್ ಮಾಡ್ತಾರೆ ಎಂದ ಜಬ್ಬಾರ್ ಈ ಊರಲ್ಲಿ ಯಾರು ಹೇಳೋರು ಕೇಳೋರು ಇರೋ ಹಂಗೆ ಕಾಣಲ್ಲ ನಡೀರಿ ಒಂದು ಮಾತು ಸರಿಯಾಗಿ ಹೇಳಿ ಬಿಡೋಣ ಪ್ರೆಸಿಡೆಂಟ್ರಿಗೆ ಎಂದು ನಾನು ತೀರ್ಮಾನಕ್ಕೆ ಬಂದೆ ಏನ್ ಈ ಊರಲ್ಲಿ ಹೇಳೋರ್ ಕೇಳೋರು ಯಾರು ಇಲ್ವಾ ಹಂಗ ಅಂದ್ಕೊಂಡ್ಬಿಟ್ಟವ್ರ ನಾನೇ ಪ್ರೆಸಿಡೆಂಟ್ ಒಂದು ಮಾತು ಹೇಳ್ತೀನಿ ನಡೀರಿ ಅಂತ ಅಂದ್ಬಿಟ್ಟು ಆ ಜಬಾರ್ನನ್ನು ಪುಟ್ಟಯ್ಯನನ್ನು ಕರ್ಕೊಂಡು ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಆಫೀಸ್ಗೆ ಅಥವಾ ಕಚೇರಿಗೆ ಹೋಗೋದಕ್ಕೆ ಸಿದ್ಧ ಆದ್ರು ತೇಜಸ್ವಿ ನೋಡೋಣ ಏನಾಗುತ್ತೆ ಮುಂದಕ್ಕೆ ಗೌಡ್ರು ಲಿಂಗಾಯತರು ಜಗಳ ಆಡ್ಕೊಂಡು ಆ ಖಾನ್ ಸಾಹಬರನ್ನ ಪ್ರೆಸಿಡೆಂಟ್ ಮಾಡಿದ್ದಾರೆ

ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಆದವನು ಊರಿನ ಸ್ವಚ್ಛತೆಯನ್ನು ಕಾಪಾಡೋದು ಅವನ್ ಕರ್ತವ್ಯ ಆ ಕೆಲಸ ಮಾಡೋದು ಬಿಟ್ಟು ಆ ಮನುಷ್ಯ ಇಪ್ಪತ್ನಾಲ್ಕು ಗಂಟೆನು ಮಸೀದಿನಲ್ಲಿ ನಮಾಜ್ ಮಾಡ್ಕೊಂಡು ಕೂತಿರ್ತಾನೆ ಕೇಳಿದರೆ ನಾನು ಕುರಾನ್ ಪ್ರಕಾರ ನಡ್ಕೋತಿದ್ದೀನಿ ನಡ್ಕೊಳ್ತಿದ್ದೀನಿ ಕುರಾನ್ ಪ್ರಕಾರ ನಡ್ಕೊಳ್ತಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಮುನ್ಸಿಪಾಲ್ಟಿ ಅವರಲ್ಲ ಮಸೀದಿ ಸುತ್ತಮುತ್ತ ಕಸಾತಾಗಿ ಕೂತಿದ್ದಾರೆ ಎಂದು ನಿರರ್ಗಳವಾಗಿ ಒದರುತ್ತಿದ್ದ ಪುಟ್ಟಯ್ಯ ಪಕ್ಕನೆ ಮಾತಿನ ಮಧ್ಯೆ ಜಬ್ಬಾರನು ಮುಸಲ್ಮಾನನೆಂಬುದನ್ನು ಗಮನಿಸಿ ಹಂಗಂತ ಸಾಬರ ಮೇಲೆ ನಂಗೆನೋ ಸಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾನೆ ಇಡೀ ಅಲ್ಲೇ ಬದಲಾಯಿಸ್ಬಿಟ್ಟ ಮಾತು ಮನ್ ಪುಟ್ಟಯ್ಯ ಮುನ್ಸಿಪಾಲ್ಟಿ ಅವರಲ್ಲ ಮಸೀದಿ ಸುತ್ತಮುತ್ತ ಯಾಕಂದ್ರೆ ಕಾನ್ಸಾ ಪ್ರೆಸಿಡೆಂಟ್ ಅಲ್ಲೂ ಅವ್ನ ಹೇಳ್ದಂಗೆ ಕೇಳ್ತಾರೆ ಅಂತ ಅವರೆಲ್ಲರೂ ಮಸೀದಿ ಸುತ್ತಮುತ್ತ ಈ ಮುನ್ಸಿಪಾಲ್ಟಿ ಅವರೆಲ್ಲ ಕೆಲಸ ಮಾಡ್ಬೇಕಾದವ್ರ ಊರಿನ ಕೆಲಸ ಮಾಡ್ಬೇಕಾದವರು ಮಸೀದಿ ಸುತ್ತಮುತ್ತ ಇರುವಂತ ಕಸವನ್ನ ಎತ್ತಾರ್ತಾರೆ ಸಾರ್ ಅಂತ ಹೇಳಿ ತಕ್ಷಣ ಅಲ್ಲೇ ನೋಡಿ ಅಯ್ಯ ಜಬ್ಬಾರು ಮುಸಲ್ಮಾನ ಅಂತ ಗೊತ್ತಾಗಿ ಪಕ್ಕಂತ ಹಂಗಂತ ನಂಗೇನು ಮುಸಲ್ಮಾನರ ಮೇಲೆ ಅಥವಾ ಸಾಬರ ಮೇಲೆ ಸಿಟ್ಟಿಲ್ಲ ನನಗೆ ಅಂತ ಹೇಳ್ತಾ ಇದ್ದಾರೆ ಮುಂಚೆ ನಂದೇನಪ್ಪ ಅಂದ್ರೆ ಇರೋ ವಿಷಯ ಮುಚ್ಚುಮರ ಇಲ್ಲದೆ ಹೇಳ್ಬಿಡೋದು ನಮ್ದೇನಪ್ಪಾ ಅಂತಂದ್ರೆ ಅವ್ರು ಯಾರಾದ್ರೂ ಆಗಿರ್ಲಿ ಅಪ್ಪ ಮುಸ್ಲಿಮರ್ ಆಗಿದ್ರು ಆಗಿರ್ಲಿ ಹಿಂದೂಗಳಾದ್ರೂ ಆಗಿರ್ಲಿ ನ್ಯಾಯ ಅಂದ್ರೆ ನ್ಯಾಯ ಅನ್ನೋ ರೀತಿಯಲ್ಲಿ ಇವ್ನು ಮಾತಾಡ್ತಾ ಈಗ ನಮ್ದೇನಪ್ಪಾ ಅಂದ್ರೆ ಇರೋ ವಿಷಯ ಮುಚ್ಚುಮರೆ ಇಲ್ಲದ ಹೇಳ್ಬಿಡೋದು ಹಿಂದೊಂದು ಮುಂದೊಂದು ಮಾಡೋರನ್ನ ಕಂಡ್ರೆ ನನ್ಗೆ ಆಗೋದೇ ಇಲ್ಲ ಎಂದು ಜಾಗರೂಕನಾದ ಅಲ್ಲೇ ತಕ್ಷಣ ಜಾಗರೂಕನಾದ ಅವನು ಮುಸಲ್ಮಾನ ಅವನ ವಿರುದ್ಧ ನಾನು ಮಾತಾಡೋ ತಪ್ಪಾಯ್ತದೆ ಅಂತ ಅಂದ್ಬಿಟ್ಟು ಅಲ್ಲೇ ಹೆಚ್ಚಿಸ್ಕೊಂಡ ಪುಟ್ಟಯ್ಯ ನಾವು ಬರ್ತೀವಿ ನೀವು ಮುಂದೆ ನಡೀರಿ ಸಾರ್ ಈ ತರ ತೊಂದರೆ ಆಗಿದೆ ಅಂತ ಹೇಳೋದಕ್ಕೆ ನಮ್ಗೆ ಏನ್ ಭಯವಾ ನಾವು ಬತ್ತಿವಿ ನೀವು ನಡ್ರೀಸ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ರು ಅವನ್ ಮಾತು ಕೇಳೇ ಬಿಡುವ ನೀವು ನಡ್ರೀಸ ನಾವು ಹಿಂದೆ ಬತ್ತೀವಿ ಅಂತ ಅಂತವ್ರೆ ನಮ್ಗೆ ಹಂಗಂತ ಹೇಳೋದಕ್ಕೆ ಏನ್ ಭಯವ ಇರೋದನ್ನ ಹೇಳೋಕೆ ಅಂತ ಇದ್ದಾರೆ ಹುಚ್ಚು ನಾಯಿ ಕೈಲಿ ಕಚ್ಚಿಸ್ಕೊಂಡು ಪ್ರಾಣ ಕಳ್ಕೊಳ್ಳೋರು ನಾವಲ್ವಾ ಪ್ರೆಸಿಡೆಂಟ್ರಿಗೆ ಏನ್ ಗೊತ್ತಾಗುತ್ತೆ ಹೇಳಿ ಎಂದು ನಿರ್ಧಾರದ ಧ್ವನಿಯಲ್ಲಿ ಜಬ್ಬಾರಿ ಹೇಳಿದ ಅಯ್ಯೋ ನಾವು ಬರ್ತೀವಿ ಎಲ್ಲಿ ಸ ಇರೋದನ್ನ ಹೇಳೋದಕ್ಕೇನೋ ಉಚ್ಚ ಕಚ್ಚಿಸ್ಕೊಂಡು ಪ್ರಾಣ ಕಳ್ಕೊಳ್ಳೋರು ನಾವಲ್ವಾ ಬತ್ತೀವಿ ಹೇಳ್ತೀವಿ ನನ್ರಿ ಅಂತ ನಾನು ಸ್ಕೂಟರ್ ಸ್ಟಾರ್ಟ್ ಮಾಡಿಕೊಂಡು ಅವರಿಬ್ಬರಿಗೂ ಬರಲು ಹೇಳಿ ಮುನ್ಸಿಪಲ್ ಆಫೀಸಿನ ಕಡೆಗೆ ಹೊರಟೆ ನಾನು ಸ್ಕೂಟರ್ ಸ್ಟಾರ್ಟ್ ಮಾಡಿಕೊಂಡು ಅಂತಂದ್ರೆ ತೇಜಸ್ವಿಯವರು ಸ್ಕೂಟರ್ನ ಸ್ಟಾರ್ಟ್ ಮಾಡಿಕೊಂಡು ಮುನ್ಸಿಪಾಲ್ಟಿ ಕಡೆ ಬರ್ರಯ್ಯ ಅಂತ ಹೇಳಿ ಅವರು ಹೊರಟರು ಏನಾಯಿತು ಕೊಂಚ ದೂರ ಹೋಗಿ ಹಿಂತಿರುಗಿ ನೋಡಿದರೆ ಜಬ್ಬಾರು ಪುಟ್ಟ ಇಬ್ಬರು ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಕಾಲು ಕಿಳುತ್ತಿರುವುದು ಕಂಡಿತು ಇದುವರೆಗೂ ಹಂಗ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ ಅಯ್ಯೋ ಇರೋದನ್ನ ಹೇಳೋದ್ ಸರ್ ಅಂತ ಎಲ್ಲಾ ಬೊಬ್ಬೆ ಹೊಡಿತಿದ್ದವರು ಪೂರ್ಣಚಂದ್ರ ತೇಜಸ್ವಿ ಅವರು ಪ್ರೆಸಿಡೆಂಟ್ ಅನ್ನ ಭೇಟಿ ಮಾಡಿ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಕು ಅಂತ ಹೇಳಿದ್ರೆ ಹಿಂದೇನೆ ಬರ್ತೀವಿ ಅಂತಂದವರು ತೇಜಸ್ವರು ಹಿಂಗ ಹೋದ್ರೆ ಇವ್ರು ಹಿಂಗ ಹೊಟ್ಟೋಗ್ತಾ ಇದಾರೆ ಅಯ್ಯೋ ನಮ್ಗ್ಯಾಕಿ ಇವು ಸಹ ಬರಿಬೇಕು ಅಂತ ನೋಡಿ ಕೊಂಚ ದೂರ ಹೋಗಿ ನೋಡಿ ಹಿಂದಿರುಗಿ ನೋಡಿದರೆ ಜಬ್ಬಾರು ಪುಟ್ಟ ಇಬ್ಬರು ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಕಾಲು ಕೀಳುತ್ತಿರುವುದು ಕಂಡಿತು ಕಾಲು ಕೀಳ್ತಾ ಓಡೋಗ್ತಾ ಇದಾರೆ ಹೋಗ್ತಾ ಇದ್ದಾರೆ ಅಯ್ಯೋ ನಮ್ಗೆ ಹಾಕ್ಬೇಕು ಈ ಉಸಾಬರಿ ಅಂತ ನನಗೆ ತಕ್ಷಣ ಈ ಅವಿವೇಕಿಗಳ ಮಾತಿನ ತಾಳಕ್ಕೆ ತಕ್ಕಂತೆ ಕೊಂಡಿದ್ದನ್ನ ನಡವಳಿಕೆ ಬಗ್ಗೆ ನಗು ಬಂತು ಈ ಅವಿವೇಕಿಗಳು ಹೇಳ್ದಂಗೆ ಕೇಳಿದಲ್ಲ ಇದುವರೆಗೂ ಆದ್ರೂ ನನಗೆ ಕೋಪ ಬಂದೈತೆ ಆ ಕೋಪವನ್ನು ಹೊರ ಹಾಕ್ಬೇಕು ಅಂದ್ರೆ ಈ ಪ್ರೆಸಿಡೆಂಟ್ರನ್ನ ಹೋಗಿ ಒಂದ್ಸರಿ ಮಾತಾಡ್ಸ್ಬೇಕು ಇವರಾರಿಗೂ ಇಲ್ಲದ ಆಸೆ ನನಗೇಕೆ ಎಂದು ಚಿಂತಿಸಿದೆ ಆದರೂ ಪ್ರೆಸಿಡೆಂಟರ್ ಹತ್ರ ಜಗಳ ಮಾಡಲು ಮಾನಸಿಕವಾಗಿ ತಯಾರಾಗಿದ್ದರಿಂದ ನನ್ನ ಕೋಪಕ್ಕೊಂದು ಹೊರದಾರಿ ತೋರಿಸಲೇಬೇಕೆಂದು ದೃಢ ಮನಸ್ಸಿನಲ್ಲಿ ಮುನ್ಸಿಪಲ್ ಆಫೀಸಿನ ಹತ್ರ ನಡೆದೆ ಆದರೂ ಪ್ರೆಸಿಡೆಂಟ್ ಹತ್ರ ಜಗಳ ಮಾಡಲು ಮಾನಸಿಕವಾಗಿ ತಯಾರಾಗಿದ್ದರಿಂದ ರೇ ಇದೇನ್ರಿ ಇಂಥದ್ದು ವ್ಯವಸ್ಥೆನೆಲ್ಲ ಮಾಡ್ಕೊಂಡಿದ್ದೀರಲ್ಲ ನೀವು ಉಚ್ಚು ನಾಯಿಗಳ ಸಂಖ್ಯೆನ ಕಡಿಮೆ ಮಾಡಿ ಅಥವಾ ಅವುಗಳ ಇಲ್ದೇರೋ ಹಾಗೆ ಮಾಡಿ ಅಂತಂದ್ರೆ ಹುಚ್ಚುನಾಯಿ ಕಚ್ಚಿಸ್ಕೊಂಡಿರೋರಿಗೆ ಉಚಿತವಾಗಿ ಇಂಜೆಕ್ಷನ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಲ್ರಿ ಏನ್ರಿ ನಿಮ್ಮ ಅವಿವೇಕ ಅಂತ ಹೇಳಿ ನೇರವಾಗಿ ಪ್ರೆಸಿಡೆಂಟ್ ರನ್ ಕೇಳೋಣ ಅಂತೇಳಿ ಕೋಪ ಮಾಡ್ಕೊಂಡಿರುವಂತ ತೇಜಸ್ವಿಗೆ ಅವ್ರನ್ನ ಭೇಟಿ ಮಾಡಲೇಬೇಕು ಅನ್ನಿಸ್ತು ನನ್ನ ಕೋಪಕ್ಕೊಂದು ಹೊರದಾರಿ ತೋರಿಸಲೇಬೇಕೆಂದ್ರು ದುಡಮನಸಿನಲ್ಲಿ ಮುನ್ಸಿಪಲ್ ಆಫೀಸಿನ ಹತ್ರ ನಡೆದೇ ಅಂತ ಹೇಳ್ತಾ ಇದ್ದಾರೆ ಪ್ರೇ ವಿದ್ಯಾರ್ಥಿಗಳೇ ಇಲ್ಲಿಗಿರ್ಲಿ ಮುಂದಿನ ತರಗತಿಯಲ್ಲಿ ಈ ಕಾನ್ಸಾಹೇಬರ್ಗು ಮತ್ತು ನಮ್ಮ ತೇಜಸ್ವಿಯವ್ರಿಗೂ ಯಾವ ರೀತಿಯ ಸಂಭಾಷಣೆ ನಡೆಯುತ್ತೆ ಆ ಸಾಹೇಬರು ಏನಂತ ಹೇಳ್ತಾರೆ ಅದಕ್ಕೆ ಇವರ ಪ್ರತಿಕ್ರಿಯೆ ಏನಿರುತ್ತೆ ನಮ್ಮ ನಿರೂಪಕರ ಪ್ರತಿಕ್ರಿಯೆ ಏನಿರುತ್ತೆ ಸಲಹೆ ಏನಿರುತ್ತೆ ಅನ್ನುವಂಥದ್ದನ್ನು ಮುಂದಿನ ತರಗತಿಯಲ್ಲಿ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ಸಿಗೋಣ ನಮಸ್ಕಾರ